पितरदश्चार्थेष्वभिज्ञः स्वराटः तेने ब्रह्महृदायनादिकवये मुह्यन्ते यत्सूरयः तेजो वारिप्रदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि। श्रीशुक उवाच हेमन्ते प्रथमे मासि नन्दौ रजकुमारिकाः चेरुः हविष्यं भुञ्जाराः कात्यायन्यर्चनं व्रतम्। कात्यायनि महामाये महायोगिन्यधीश्वरि नन्दगोपसुतं देवि पतिं मे कुरुते नमः। श्रीमद्भागवत ಮಹಾಪುರಾಣದಲ್ಲಿ ಈಗ ಕೃಷ್ಣ ಪರಮಾತ್ಮನ ದಿವ್ಯ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ. ಅತ್ಯಂತ ಚಿಕ್ಕ ವಯಸ್ಸಿನಿಂದ ಆ ಭಗವಂತನ ಅದ್ಭುತವಾದಂತಹ ಕಾರ್ಯಗಳು, ಸೂತನೆಯನ್ನು ಸಂಹಾರ ಮಾಡೋದರಿಂದ ಹಿಡಿದು ಅನೇಕ ಅದ್ಭುತವಾದ ಕಾರ್ಯಗಳನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಅಷ್ಟೆಲ್ಲ ಆದರೂ ಸಾಮಾನ್ಯರಾದಂತಹ ಜನಗಳಿಗೆ ಅವರನ್ನು ಪರಮಾತ್ಮ ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ. ಕಾರಣ ಏನು ಅಂದರೆ ಮನುಷ್ಯನ ಅಜ್ಞಾನ. ಆ ಅಜ್ಞಾನ ಪರಮಾತ್ಮನ ತತ್ವಜ್ಞಾನದಿಂದಲೇ ಹೋಗಬೇಕು. ಅದು ಉಂಟಾಗಬೇಕಾದರೆ ಅನೇಕ ಜನ್ಮ ಸಂಸಿದ್ಧ ಅನ್ನೋ ಹಾಗೆ ಅನೇಕ ಜನ್ಮಗಳಲ್ಲಿ ಪ್ರಯತ್ನ ಮಾಡಿರಬೇಕು. ಪ್ರಕೃತ ಗೋಪಿಕಾ ಸ್ತ್ರೀಯರು ಕೃಷ್ಣ ಭಗವಂತನಿಗೂ ಕೂಡ ಬಂದಾನಂದ ನಿಕಟವಾದ ಸಂಬಂಧ. ಜ್ಞಾನಿಗಳೇನು ಹೇಳ್ತಾರೆ ಅಂದರೆ ಆ ಗೋಪಿಕಾ ಸ್ತ್ರೀಯರೆಲ್ಲ ಹಿಂದಿನ ಜನ್ಮದಲ್ಲಿ ಋಷಿಗಳಾಗಿದ್ದರು. ಆ ಋಷಿಗಳಾಗಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ತಪಸ್ ಮಾಡಿ ಈಗ ಗೋಪಿಯರಾಗಿದ್ದಾರೆ. ಇಂಥ ಗೋಪಿಯರಿಗೆ ಭಗವಂತ ಯಾವಾಗ ಅವತಾರ ಮಾಡಿದ ಹಾಗಿನಿಂದ ಅವರು ಪರಮಾತ್ಮನನ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತಲ್ಲ ಯಾವ ಕೃಷ್ಣ ಕೃಷ್ಣ ಅಂತ ಭಗವಂತನ ಚಿಂತನೆ ಒಳಗೆ ಸದಾಕಾಲವು ಭಗವಂತನ ವಿಚಾರ ಮಾತಾಡುವುದು, ನಾಮ ಹೇಳುವುದು, ಆ ಪರಮಾತ್ಮನ ಜೊತೆಯಲ್ಲಿ ನಿಹಾರ ಮಾಡುವುದು ಎಲ್ಲ ಹೀಗೆ ಭಗವನ್ಮಯನಾಗಿಟ್ಟಿದ್ದಾರೆ. ಇಂಥ ಗೋಪಿಯರ ಒಂದು ಲೀಲೆಯನ್ನು ಕೃಷ್ಣಲೀಲೆಯನ್ನು ಶುಕಮಹಾಮಿಟ್ಟಿರುವಾಗ ಪರೀಕ್ಷಿತರಾಗಿ ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದಾರೆ. ಅಪ್ಪ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೋ. ಅನೇಕರು ಅದನ್ನು ಓಹೋ ಕೃಷ್ಣ ಗೋಪಿಯರನ್ನೇ ಸರಸವಾಡಿದ ಚೆನ್ನಾಡು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಅವರನ್ನು ಕೃತಾರ್ಥರನ್ನಾಗಿ ಮಾಡಿ ಉದ್ಧಾರ ಮಾಡುವುದಕ್ಕೋಸ್ಕರ ಇನ್ನೂ ಆಧ್ಯಾತ್ಮಿಕವಾಗಿ ವಿಚಾರ ಮಾಡಿದರೆ ಗೋಪಿಯರು ಅಂದರೆ ಜೀವಾತ್ಮರು ಅಂತ ಅರ್ಥ. ಕೃಷ್ಣ ಪರಮಾತ್ಮ ಅಂದರೆ ಪರಮಾತ್ಮ. ಪ್ರತಿಯೊಬ್ಬ ಜೀವಾತ್ಮನಿಗೂ ತನ್ನ ಪರಮಸ್ವರೂಪವಾದಂಥ ಪರಬ್ರಹ್ಮವನ್ನು ಪಡೆಯಬೇಕು ಅನ್ನೋದು ಉದ್ದೇಶ. ಅದನ್ನೇ ವೇದಾಂತಲ್ಲಿ ಏನಂತಾರೆ, ಮೋಕ್ಷ. ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ಮೋಕ್ಷ ಅಂತಾರೆ. ಅದೇ ಕೊನೆಯಲ್ಲಿ ಮೋಕ್ಷ ಪಡೆದ ಮೇಲೆ ಇನ್ನೆಲ್ಲೋ ಹೊರಕ್ಕೂ ಆಗುವುದಿಲ್ಲ, ಹೊಸ್ತಾ ಹುಟ್ಟು ಆಗುವುದಿಲ್ಲ, ಯಾವ ಜನಗಳಿಲ್ಲ, ಯಾವುದೇ ರೀತಿಯಾದಂತಹ ಸಂಸಾರ ಬಂಧನಗಳಿಲ್ಲ ಅಂಥವರೆಲ್ಲ ಮುಕ್ತರು. ವೇದಾಂತರೆ ಅಮೃತ ಸ್ವರೂಪ ಅಂತ ಅಥಮರ್ತ್ಯೋ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಷ್ಟಿ. ಹೀಗೆ ಆಧ್ಯಾತ್ಮಿಕವಾದಂತಹ ಒಂದು ತತ್ವವನ್ನು ಈ ಒಂದು ಮಹಾಭಾಗವತದಲ್ಲಿ ಕಥೆ ರೂಪದಿಂದ ಹೇಳ್ತಾ ಇದ್ದಾರೆ. ಇದು ಒಂದು ವಿಷಯ. ಇನ್ನೊಂದು ವಿಚಾರ ಏನು ಅಂದರೆ ಒಂದು ಕಾವ್ಯವಾದ್ದರಿಂದ ಸಂಸ್ಕೃತ ಭಾಷೆಯ ಬಗ್ಗೆ ಯಾವುದೇ ಕಾವ್ಯವನ್ನು ಬರೆದು ಅದಕ್ಕೊಂದು ರಸ ಅಂತ ಹೇಳಿ
ರಸಯುಕ್ತವಾಗಿದ್ದರೆ ಅದನ್ನು ಕಾವ್ಯ ಕಾವ್ಯ ಅಂತ ಕರೀತಾರೆ. ಅದು ಕವಿಯ ಕೆಲಸ. ಕವಿ ಕರೋತಿ ಕಾವ್ಯಾನಿ ರಸಂಭುಂಕೇ ಮಹಾಜನ ಅಷ್ಟೊಂದು ನ್ಯಾಯ. ಕವಿಯ ಕೆಲಸ ಏನು ಅಂತ ಅವನು ತನ್ನ ಬೌದ್ಧಿಕವಾದ ಶಕ್ತಿಯನ್ನು ಉಪಯೋಗಿಸಿ ಸುಂದರವಾಗಿ ಕಾವ್ಯ ಬೇಕು. ಅದರಲ್ಲಿ ಅನೇಕ ಉದಾಹರಣೆಗಳು ದೃಷ್ಟಾಂತಗಳೆಲ್ಲ ಇರ್ತವೆ. ಆದರೆ ಆ ಕಾವ್ಯವನ್ನು ಅನುಭವಿಸೋ ಯಾರು ಅಂದರೆ ಮಹಾಜನರು. ನಾವು ಅದನ್ನು ಓದಿ ಆನಂದ ಪಡ್ತೀವಿ. ಹಾಗೆ ಶ್ರೀಮದ್ ಭಾಗವತ ಅಂಥ ಒಂದು ರಸಯುಕ್ತವಾದ ಕಾವ್ಯ. ಅದನ್ನು ಈಗ ಸ್ವಲ್ಪ ಸಾಹಿತ್ಯದ ಭಾಷೆಗಳಿಗೆ ಶೃಂಗಾರದ ಭಾಷೆಗಳಿಗೆ ವ್ಯಾಖ್ಯಾನ ಮಾಡುತ್ತಾರೆ. ಮೂಲಭೂತವಾದ ತಾತ್ಪರ್ಯ ಏನು ಅದೇ ಏನು, ಗೋಪಿಯರೆಲ್ಲ ಪೂರ್ವ ಜನ್ಮದಲ್ಲಿ ಋಷಿಗಳಾಗಿದ್ದರಂತೆ. ಆ ಋಷಿಗಳಿಗೆಲ್ಲ ಒಂದು ಆಸೆ ಬರುತ್ತದೆ. ಪರಮಾತ್ಮನ ಅನೇಕ ಅವತಾರಗಳನ್ನು ನೋಡಿದ್ರು. ರಾಮಾವತಾರ ಆದಾಗ ಅನೇಕ ಋಷಿಗಳು ದಂಡ ಕಾರ್ಯದಲ್ಲಿ ಇಲ್ಲಿ ಎಲ್ಲ ಕಡೆ ಬಂದು ಶ್ರೀರಾಮನ ದರ್ಶನ ಮಾಡಿ ಬಹಳ ಆನಂದವಾಯಿತು. ಅವರಿಗೆ ಒಂದೇ ಒಂದು ಬೈಕ್ ಆಯಿತು. ಏನು ಮೀನಮೇಘ ಶ್ಯಾಮನಾಗಿ ಅತ್ಯಂತ ಸುಂದರನಾದಂಥ ಈ ರಾಮನನ್ನು ಒಂದು ಸಲ ಆಲಿಂಗನ ಮಾಡ್ಕೋಬೇಕು. ಯಾಕೆ ಅಂದರೆ ಆ ಭಗವಂತನ ಒಂದು ಆನಂದ ದಿವ್ಯವಾದಂಥ ಸ್ವರೂಪ ಆಗಿದೆ. ಆಗ ರಾಮ ಹೇಳಿದ್ದಂತೆ ಇದೊಂದು ಕಟ್ಟಕಥೆನೇ ಇರಬಹುದು, ಆದರೆ ನಾವು ಅದನ್ನು ತಿಳುವಳಿಕೆ ಕೊಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇರಲಿ. ರಾಮಚಂದ್ರ ಹೇಳಿದ ಇದನ್ನು ಬಹಳ ನನ್ನ ಬಗ್ಗೆ. ಈಗ ಮುಂದಿನ ಕೃಷ್ಣಾವತಾರದಲ್ಲಿ ನಿಮಗೆ ಅವಕಾಶ ಚಾನ್ಸ್ ಕೊಡ್ತೀನಿ. ಆಗ ನೀವೆಲ್ಲ ಗೋಪಿಯರಾಗಿ ಹೊಟ್ಟುಬಿಡಿ, ನಾ ಕೃಷ್ಣನ ಆಗ್ತೀನಿ, ನಿಮ್ಮ ಜೊತೆ ಆಟ ಆಗ್ತೀನಿ. ನೋಡಿ ಈಗೊಂದು ಸಂಬಂಧ ಹೇಳ್ತಾ ಇರ್ತೀನಿ. ಇವತ್ತಿನ ಕಥೆ ಆಗಿರ್ತದೆ ಕೃಷ್ಣನಿಗೂ ಗೋಪಿಯರಿಗೂ ಇದ್ದಂಥ ಅಪಾರವಾದ ಒಂದು ಪ್ರೇಮ. ಅದನ್ನೇ ಗೌರವದ ಭಾಷೆಯಲ್ಲಿ ಹೇಳಿದರೆ ಭಕ್ತಿ. ಅಂತಃಕರಣದ ವೃತ್ತಿ ಪ್ರೇಮ ಅಂತ ಇದೆಯಾ, ಪ್ರೀತಿ ಇದೆಯಾ, ಭಕ್ತಿ ಇದೆಯೋ. ಆದರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅರ್ಥ ಬದಲಾವಣೆ. ಭಕ್ತಿ ಅಂದರೆ ಜ್ಞಾನಿಗಳೇನು ಹೇಳ್ತಾರೆ, ನಮಗಿಂತ ಪೂಜ್ಯವಾದ ಪದಾರ್ಥಗಳಲ್ಲಿ ಪ್ರೇಮ ಇದ್ದರೆ ಅದನ್ನು ಭಕ್ತಿ ಅಂತ. ಹೇಗೆ? ಮಾತೃಭಕ್ತಿ, ಪಿತೃಭಕ್ತಿ, ದೇಶಭಕ್ತಿ, ಗುರುಭಕ್ತಿ, ಇದೆಲ್ಲ ಏನು ಅಂತಃಕರಣದ ವೃತ್ತಿ. ಹಾಗೆ ನಮಗಿಂತ ಪೂಜ್ಯವಾದ ವಸ್ತುವಿನಲ್ಲಿ ಪ್ರೇಮ ಇದ್ದರೆ ಅದನ್ನು ಭಕ್ತಿ ಅಂತಾರೆ. ನನಗೆ ಸರಿಸಮಾನರಾದವರಲ್ಲಿ ಪ್ರೇಮ ಇದ್ದರೆ ಸ್ನೇಹ ಅಂತಾರೆ, ಬಾಂಧವ್ಯ ಅಂತಾರೆ. ನಮಗಿಂತ ತುಚ್ಛವಾದಂಥ ಪದಾರ್ಥಗಳಲ್ಲಿ, ಕಡಿಮೆ ಪದಾರ್ಥಗಳಲ್ಲಿ ಪ್ರೀತಿ ಇದ್ದರೆ ಕಾಮ ಅಂತಾರೆ. ಅಷ್ಟು ಅಂತಃಕರಣ ಕಾಮ ಅಂದರೂ ಅದೇ, ಪ್ರೇಮ ಅಂದರೂ ಅದೇ, ಭಕ್ತಿ ಅಂದರೆ. ಈ ಒಂದು ಭಾಗವತದ ಕಥೆಗಳಿಗೆ ಈಗ ನಾವು ಇದುವರೆಗೆ ಕೇಳಿರೋ ಪ್ರಕಾರ ಯಾವ ಗೋಪಿಕಾಸ್ತ್ರೀಯರು ಮತ್ತು ಕೃಷ್ಣ. ಕೃಷ್ಣ ಭಗವಂತ ಹುಟ್ಟಿದ್ದ ಮುದ್ರಾನಗರಿಯಲ್ಲಾದರೂ ಅವನಿರೋದು ನಂದಿಗೋಪುರ. ಆ ಮಗುವನ್ನೇ ಎತ್ತಿ ತಂದು ವಸುದೇವರಲ್ಲಿ ಬಿಟ್ಬಿಟ್ಟಿದ್ದಾನೆ. ಅಂದಮೇಲೆ ಅವತ್ತಿನಿಂದ ಪರಮಾತ್ಮನಾದಂಥ ಕೃಷ್ಣನ ಪರಿಚಯ ಗೋಪಿಯರಿಗೆಲ್ಲ ಇದ್ಬಿಟ್ಟಿದೆ. ಅವರು ತಮ್ಮ ತಮ್ಮ ಒಂದು ಪ್ರೇಮದಿಂದ ಎಷ್ಟೊಂದು ರೀತಿಯಲ್ಲಿ ಆ ಭಗವಂತನನ್ನು ಆರಾಧನೆ ಮಾಡ್ತಾ ಇತ್ತು ಅಂತ ಹೇಳುತ್ತಿದ್ದರು. ಆ ಪ್ರೇಮಕ್ಕೆ ಒಂದು ಬೆಲೆ ಕಟ್ಟಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಏನಾಯಿತು, ಭಗವಂತನವೇ ಯಾರ್ಯಾರು ಹೇಗೆ ಹೇಗೆ ನಡೆಯುತ್ತಾರೋ ಹಾಗಾಗಿಯೇ ಭಗವಂತನ ಒಂದು ಅನುಗ್ರಹ. ಅದಕ್ಕೆ ಹೇಳ್ತಾರೆ, ಯೇ ಯಥಾಮ ಪ್ರಪದ್ಯಂತೆ ತಾಸ್ ತಥೈವ ಭಜಾಮ್ಯಹಂ. ಭಗವಂತನ ಮೇಲೆ ಏನು ನೀವು ಕಂಪ್ಲೇಂಟ್ ಹೇಳೋದಾಗಿಲ್ಲ. ಯಾರ್ಯಾರು ಹೇಗೆ ಹೇಗೆ ಅವನನ್ನು ಭಾವನೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅವನು ಭಗವಂತನ ಕೊಡ್ತಾರೆ. ಈವತ್ತಿನ ಒಂದು ಕಥೆಯಲ್ಲಿ ಗೋಪಿಕಾಸ್ತ್ರೀಯರಿಂದ ಭಗವಂತನನ್ನು ಮತ್ತೆ 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 ಒಂದು ಗಳಿಗೆ ಅವರ ಕೃಷ್ಣ ಅನ್ನೋದನ್ನು ಮರೆಯಲಾಗಿಲ್ಲ. ಜ್ಞಾಪನ ಮಾಡೋದರೇ ಇರ್ತಾರೆ, ಪರಮಾತ್ಮ ಜೊತೆಯಲ್ಲೇ ಓಡಾಡ್ತಾರೆ, ಅಲ್ಲಿಯೇ ವ್ಯವಹಾರ ಮಾಡ್ತಾರೆ. ಹೀಗಾಗಿ ಅವರ ಜೀವನವೆಲ್ಲ ಭಗವನ್ಮಯ. ಪರಮಾತ್ಮನು ಕೂಡ ಅಷ್ಟೇ ರೀತಿಯಲ್ಲಿ. ಯಾಕೆ ಅಂದರೆ ಭಕ್ತರನ್ನು ಕಂಡ್ರೆ ಪರಮಾತ್ಮನಿಗೆ ಮಹತ್ವಾದಂಥ ಒಂದು ಆನಂದ. ಅದಕ್ಕೆ ಹೇಳ್ತಾರೆ, ಮಯಿತೇ ತೇಷು ಚಾಪ್ಯ ಅಂತ ಭಗವದ್ಗೀತೆ. ಯಾರು ನನ್ನನ್ನು ಏ ಭಜಂತಿತ್ವ ಭಕ್ತಿಯ, ಯಾರು ಪರಮಭಕ್ತಿಯಿಂದ ನನ್ನನ್ನು ಆರಾಧನೆ ಮಾಡ್ತಾರೋ
ನಾನು ಅವರಲ್ಲಿರ್ತೇನೆ, ಅವರು ನನ್ನಲ್ಲಿರ್ತಾರೆ. ಅಲ್ಲಿ ಏನಾಯ್ತು? ಅದ್ವೈತ, ಎರಡೂ ನಿಲ್ವೈತ. ಯಾವಾಗಲೂ ಹಾಗೆ ಆನಂದದ ತುದಿ ಮುಚ್ಚಿದ್ರೆ ಅಲ್ಲಿ ದ್ವೈತ ಇರುತ್ತೆ. ದ್ವೈತ ಇದ್ರೆ ದುಃಖ, ಅದ್ವೈತವಾದ್ರೇನೆ ಆನಂದ. ಇದು ವೇದಾಂತರ ಕಿರಣ. ಅದನ್ನು ನೋಡಿ ಇಲ್ಲಿ ಒಂದಾದಂಥ ಭಾಷೆಯಲ್ಲಿ ಗೋಪಿಕಾಸ್ತ್ರೀಯ ಹಾಗೂ ಕೃಷ್ಣ ಭಗವಂತನ ಲೀಲಾ ರೂಪವಾದಂತಹ ಶೃಂಗಾರದ ಭಾಷೆಯಲ್ಲಿ ಇವತ್ತು ಆ ಕಥೆಯನ್ನು ಶುಭ ಮಹಾಮುನಿಗಳು ಹೇಳ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಕೇಳೋಣ. ಶ್ರೀ ಶುಕ ಉವಾಚ: ಹೇಮಂತೆ ಪ್ರಥಮೇ ಮಾಸಿ ನಂದವ್ರಜ ಕುಮಾರಿಕಾಃ ಚೇರುಃ ಭವಿಷ್ಯಂ ಭುಂಜಾನಾಃ ಕಾತ್ಯಾಯನ್ಯ ಅರ್ಚನ ವ್ರತಂ. ಅಪ್ಪ ಪರೀಕ್ಷಿತ ರಾಜ ಕೇಳುವ ಹೇಮಂತ ಮಾಸ ಅಂದರೆ ಹೇಮಂತ ಋತು ಬಂದಿರತಕ್ಕಂಥದ್ದಾಗಿದೆ. ಆಗ ಈ ಯಾವ ವ್ರಜದಲ್ಲಿ ಇದ್ದಂಥ ಯಾವ ಕುಮಾರರೆಲ್ಲ ಕುಮಾರಿಯರು ಎಲ್ಲ ಸ್ತ್ರೀಯರೆಲ್ಲರೂ ಕೂಡ ಭವಿಷ್ಯಂ ಭುಂಜಾನಾಹ ಕೇವಲ ಭವಿಷ್ಯ ಉಂಟು ಮಾಡ್ತಾ ಕಾತ್ಯಾಯಿನಿ ವ್ರತ ಅಂತ ವ್ರತವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರು ವ್ರತವನ್ನು ಮಾಡಿದ್ರೆ ಏನಾದರೊಂದು ಬಯಕೆ, ಏನೋ ಒಂದು ಉದ್ದೇಶ ನೆರವೇರಿಸ್ಕೋಬೇಕು ಅಂತ ಅದಕ್ಕೋಸ್ಕರೇ ಮಾಡಿ. ಈ ಯಾವ ಗೋಪಿಕಾಸ್ತ್ರೀಯರೆಲ್ಲ ಯಾತಕ್ಕೆ ವ್ರತ ಮಾಡಿದ್ರು ಅಂದರೆ ಶುಕ ಮಹಾರಾಜರು ಹೇಳ್ತಾರೆ, ಆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೇ ನಮಃ. ವ್ರತ ಎಲ್ಲ ಮಾಡಿದ್ಮೇಲೆ ಪ್ರಾರ್ಥನೆ, ಏನು ಬೇಕೋ ಬೇಡ್ಕೊಳ್ಳಿ. ಈ ಸ್ತ್ರೀಯರೆಲ್ಲ ಆ ಕಾತ್ಯಾಯಿನಿ ವ್ರತ ಮಾಡಿ, ಹೇ ಭಗವತಿ ಕಾತ್ಯಾಯಿನಿ ನಿನ್ನನ್ನು ನಮಸ್ಕಾರ ಮಾಡಿ ಕೇಳ್ತಾ ಇದ್ದೇನೆ, ನೀನು ಮಹಾಮಾಯೆ ನಿಜ, ನಮಗೆ ಈ ನಂದಗೋಪನ ಮಗನಾದಂಥ ಕೃಷ್ಣನನ್ನೇ ಪತಿಯನ್ನಾಗಿ ಕೊಡು ಅಂತ ಕೇಳಿದೆ. ಹೇ ನಮಃ, ನನಗೆ ನಮಸ್ಕಾರ. ಏವಂ ಮಾ ಸಂವ್ರತಂ ಚೇರುಹು ಕುಮಾರಿಯ. ಎಲ್ಲ ಕುಮಾರಿಯರು ಮದುವೆಯಾಗಿಲ್ಲ, ಕೆಲವರಿಗೆ ಆಗಿರಬಹುದು, ವ್ರತ ಮಾಡಿದ್ರು ಅಂಥವರನ್ನು ತಗೊಂಡು. ಈ ರೀತಿ ಒಂದು ತಿಂಗಳ ಕಾಲ ವ್ರತಾನುಷ್ಠಾನವನ್ನು ಮಾಡಿಬಿಟ್ಟು ಭದ್ರಕಾಳಿ ಸಮಾನರ್ಚು ಭೂಯಾನ್ ನಂದ ಸುತಃ ಪತಿ. ಅನಂತರ ಕಾತ್ಯಾಯಿನಿ ಅಂತ ಪೂಜೆ ಮಾಡಿದ್ರು, ಭದ್ರಕಾಳಿ ಅಂತ ಇನ್ನೊಮ್ಮೆ ಆ ಭಗವತಿಯನ್ನು ಪೂಜೆ ಮಾಡಿ, ಈ ನಂದಗೋಪನ ಪುತ್ರನಾದಂತಹ ಕೃಷ್ಣನೇ ನಮಗೆ ಪತಿಯಾಗುವಂತೆ ವರ ಕೊಡು ಅಂತ ಕೇಳ್ತಾ ಇದ್ದಾರೆ. ಪತ್ರಾಮಾತ್ಯಾಬಲಾಹ ಕಾಮಂ ಖಂ ಖಂ ವಾಸ ಪ್ರಗೃಹ್ಯತಾಂ ಸತ್ಯಂ ಪ್ರವಾಣಿ ನೋ ಧರ್ಮ ಯದ್ಯೂಯಂ ವ್ರತಕರ್ಷಿತ ತಸ್ಯ ತತ್ ಕ್ಷೇಳಿತಂ ದೃಷ್ಟ್ವಾ ಗೋಪ್ಯಃ ಪ್ರೇಮ ಪರಿಪ್ರದಾಃ ಪ್ರೀಡಿತಾ ಪ್ರೇಕ್ಷಿತಾನ್ಯಾನ್ಯಂ ಆತ ಜಾತಹಾಸ ನನಿರಿಯಯುಃ. ಈ ರೀತಿಯಾಗಿ ಅವರೆಲ್ಲ ವ್ರತಾನುಷ್ಠಾನಗಳನ್ನು ಮಾಡಿ ವರವನ್ನು ಕೇಳಿಕೊಂಡು ಭಗವಂತನಾದ ಕೃಷ್ಣನನ್ನೇ ನಮಗೆ ಪತಿಯನ್ನಾಗಿ ಕೊಡಿ ಎಲ್ಲ ವಿಶೇಷವಾಗಿ ಆ ದೇವಿಯನ್ನು ಕೇಳಿಕೊಂಡಿದ್ದಾರೆ. ಭವತ್ಯಃ ಯದಿ ಮೇ ದಾಸ್ಯಃ ಮಯೋತ್ತಮ ವಾ ಕರಿಷ್ಯಥ ಅತ್ರಾಗತ್ಯ ಸ್ವವಾಸಾಂಸಿ ಪ್ರತೀಕ್ಷಂತು ಶುಚಿಸ್ಮಿತಾ. ಈ ರೀತಿಯಾಗಿ ವರವನ್ನು ಕೇಳ್ಕೊಂಡಿದ್ದು ಆಯಿತು. ಅವರೆಲ್ಲ ಏನು ಮಾಡಿದ್ದಾರೆ, ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲ ಮತ್ತು ಎಲ್ಲ ತೀರ್ಥ ಸ್ನಾನ ಅಂತ ಮಾಡ್ತಿದ್ದಾರೆ. ಅದನ್ನು ಮಾಡ್ತಾ ಇರುವಾಗ ಎಲ್ಲರೂ ತಮ್ಮ ತಮ್ಮ ವಸ್ತ್ರಗಳನ್ನೆಲ್ಲ ತೆಗೆದು ವಿವಸ್ತ್ರವಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಹಾಗೆ ಭಗವಂತ ಹೇಳಿದ ಹಾಗಲ್ಲ, ನೀರಿನಲ್ಲಿ ಯಾವಾಗಲೂ ಕೂಡ ಬರೀ ನೀರು ಸ್ನಾನ ಮಾಡಿ ವೇದ್ಯದ ಹಾಗೆ ನಾಪ್ ಸಮೋತ್ರ ಪುರೇಶಂ ಕುರಿಯಾತ್ ನ ನಿಷ್ಠೀ ವೇದ್ ನ ವಿವಸನ ಸ್ನಾಯಾತ್ ಗುಹ್ಯೋವ ಕೇಶೋಗ್ನಿ ಏತಸ್ಯಾಗ್ನಿರನತಿದಾಹಾಯ ಅಂತ ವೇದ್ಯದಲ್ಲಿ ಹೇಳ್ತಾನೆ. ನೀರಿನಲ್ಲಿ ನಿಂತು ಸ್ನಾನ ಮಾಡುವಾಗ ಅದರಲ್ಲಿ ಮೂತ್ರ ಪುರೇಶಗಳನ್ನು ಉತ್ಸರ್ಜನೆ ಮಾಡ್ತಾರೆ. ಅದು ಶುದ್ಧ ತಪ್ಪು, ಅದು ದೇವತ್ತು. ನಾನು ಇಷ್ಟೇವೇ ಕುಗಿಡಬಾರದಂತೆ. ಹಾಗೆ ನ ವಿವಸನ, ವಸ್ತ್ರವಿಲ್ಲದೆ ಬರೀ ಮನೆಯಲ್ಲಿ ಸ್ನಾನ ಮಾಡಬಾರದು. ಹೀಗೆ ಹೇಳ್ತಾರೆ. ಯಾಕೆ? ಗುಹ್ಯೋವ ಯಶೋಗ್ನಿ, ಆ ನೀರಿನಲ್ಲಿ ಅಗ್ನಿ ಇದೆ. ಈಗೆಲ್ಲ ಎಲೆಕ್ಟ್ರಿಸಿಟಿ ಹೈಡ್ರೋ ಬರ್ತಾ ಇದೆ.
ಸೈನ್ಸ್ ಅವರೇ ಕಂಡುಹಿಡಿದಿದ್ದಾರೆ. ನೀರು ನಿಂದುತ್ತಾರೆ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡೋದು. ಆದ್ದರಿಂದ ಜಲದಲ್ಲಿ ಅಗ್ನಿ ಇರ್ತಾರೆ, ಅವ್ರು ಸುಟ್ಟಾಕ್ಬಿಡ್ತಾರೆ ಜೋಪಾನ. ಅದರಿಂದ ವಿವಸ್ತ್ರರಾಗಿ ಸ್ನಾನ ಮಾಡೋದು ಪರಮಾತ್ಮ ಹೇಳಿದ್ದಾರೆ. ಹೇಳಿ ಗೋಪಿಯರ ಎಲ್ಲ ಹೋಗಿ ವಿವಸ್ತ್ರರು ಸ್ನಾನ ಮಾಡ್ತಾ ಇದ್ದೀರಲ್ಲ, ಇದು ತಪ್ಪೋ, ಹೀಗೆ ಮಾಡಬಾರ್ದು. ಸ್ವಭಾಸಾಂಸಿ ಪ್ರತೀಕ್ಷಂತ ಹೋಗಿ ಎಲ್ಲ ಬಂದು ನಿಮ್ಮ ನಿಮ್ಮ ವಸ್ತ್ರಗಳನ್ನು ಉಟ್ಕೊಳ್ಳಿ ಅಂತ ಭಗವಂತ ಎಚ್ಚರಿಕೆ ಹೇಳ್ತಾ ಇದ್ದಾನೆ. ಅದರಂತೆ ಎಲ್ಲ ಗೋಪಿಯರು ಬಂದರು. ನಿಜವಾಗಿ ಗೋಪಿಯರು ಅಂದರೆ ತುಂಬ ಮುಗ್ಧರು, ಅವರಿಗೆ ವಿಧಿ ನಿಷೇಧ ಇವೆಲ್ಲ ಏನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಏನು ಕೃಷ್ಣ ಕೃಷ್ಣ ಕೃಷ್ಣ. ಎಂಥ ಒಂದು ಯೋಗ್ಯತೆಯನ್ನು ಅಳೆಯುತ್ತಾರಲ್ಲ ಅವರು, ವಿದ್ಯಾವಂತರಾಗಿರಬಹುದು, ಅವ್ರಿಗೆ ಅಕ್ಷರ ಬರೀ ಬರದೇ ಇರಬಹುದು, ಆದರೆ ಅವರ ಅಂತಃಕರಣವೆಲ್ಲ ಪರಮಾತ್ಮನ ದಿವ್ಯವಾದಂತಹ ಚಿಂತನೆಯೊಡನೆ ಐಕ್ಯವಾಗಿ ಇಂಥವ್ರು. ಅಂದರೆ ಏನಾಗುತ್ತೆ, ಯಾರ್ಯಾರು ಪರಮಾತ್ಮನನ್ನು ಹೀಗೆ ಅನನ್ಯವಾದಂತಹ ಪ್ರೇಮದಿಂದ ಆರಾಧನೆ ಮಾಡ್ತಾರೋ ಭಗವಂತನಿಗೂ ಅವ್ರಿಗೂ ಬಹಳ ಕಗ್ಗಂತೆ ಮಯ್ಯಿತೆ ದೇಶದಾಪ್ತಿ ಅಂತಲೇ ಭಗವಂತ ಹೇಳ್ತಾರೆ. ಪರಿಧಾಯ ಸ್ವವಾಸಾಂಸಿ ಆಯಿತು ಅಂತಂದೆ ಕೃಷ್ಣ ಹೇಳಿದ, ಹೀಗೆ ವಿವಸ್ತ್ರಾಗಿರಬಾರ್ದು, ನೀರಲ್ಲಿ ಹೀಗೆ ಸ್ನಾನ ಮಾಡಬಾರ್ದು ಎಲ್ಲ ತಿಳುವಳಿಕೆ ಹೇಳಿದವರೆಲ್ಲ ಏನು ನನ್ನ ಕಲ್ಸಿರೋದು ಮಾಮ ಗೊತ್ತಿಲ್ಲ. ಆಗ ಭಗವಂತ ಹೇಳಿದ್ದೆಲ್ಲ ಅದರಂತೆ ಆಗಲಿ ಅಂತ ದೇವಿಯ ವಸ್ತ್ರಾದಿಗಳನ್ನೆಲ್ಲ ಕೊಟ್ಕೊಂಡ್ರು. ನಮಯ್ಯಾವೇಶಿತಧಯಾಂ ಕಾಮ ಕಾಮಾಯ ಕಲ್ಪತೆ ಭರ್ಜಿತಾ ಯತ್ ಕಠಿತಾಧಾನ ಪ್ರಾಯೋ ಬೀಜ ಯನೇಷ್ಯತೆ. ನೀವು ನನ್ನನ್ನು ಅತ್ಯಂತ ರೀತಿಯಲ್ಲಿ ಭಕ್ತಿ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಭಕ್ತಿ ಅಂದರೂ ಅಷ್ಟೇ, ಪ್ರೇಮ ಅಂದರೂ ಅಷ್ಟೇ, ಕಾಮ ಅಂದರೂ ಅಷ್ಟೇ, ಎಲ್ಲವೂ ಅಂತಃಕರಣದ ವೃತ್ತಿಗಳೇನೆ. ಕಾಮ ಅಂತ ಯಾಕಂತಾರೆ, ನಮಗಿಂತ ಕೀಳಾದ ಪದಾರ್ಥಗಳನ್ನು ಬಯಸಿದ್ರೆ ಅದೇ ಕಾಮ ಅಂತ ಹೇಳ್ತಾರೆ. ನಮಗೆ ಸರಿಸಮಾನರಾದವರಲ್ಲಿ ಪ್ರೇಮ ಮಾಡಿದರೆ ಸ್ನೇಹ ಅಂತ, ಪೂಜ್ಯವಾದ ವಸ್ತುಗಳನ್ನು ಮಾಡಿದರೆ ಭಕ್ತಿ. ಎಲ್ಲ ಅಂತಃಕರಣ ವೃತ್ತಿಗಳೇನೆ. ಅದರಂತೆ ನೀವು ಯಾವ ವ್ರತಾನುಷ್ಠಾನ ಸ್ನಾನ ಮಾಡಿದರೋ ನಮಯ್ಯಾವೇಶಿತಧಿಯಾಂ, ನನ್ನನ್ನು ನೋಡಿ ನೀವು ಎಲ್ಲರೂ ಅಯ್ಯೋ ಭಗವಂತ ಭಗವಂತ ಅಂತ ನನ್ನನ್ನು ನೆನೆಯಿತ ನನ್ನನ್ನೇ ಭಕ್ತಿ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಪ್ರೇಮಕ್ಕೆ ನಿಜವಾಗಿಯೂ ಕೂಡ ನಾನು ಸಂತೋಷಪಟ್ಟಿದ್ದೇನೆ. ಅದು ಪ್ರೇಮವೇ ಹೊರತು ಕಾಮವಲ್ಲ ಅಂತ ಅನ್ಬಿಟ್ಟು, ಕಾಮ ಕಾಮಾಯ ಕಲ್ಪತೆ. ನೀವು ಲೋಕದಲ್ಲಿ ಯಾವ್ಯಾವುದೋ ಪದಾರ್ಥಗಳನ್ನು ಪ್ರೀತಿ ಮಾಡಿದರೆ ಅದನ್ನು ಪ್ರೀತಿ ಅಂತೂ ಕಾಮ ಅಂತೂ ಬೈತಾರೆ, ಆದರೆ ಭಗವಂತನನ್ನು ಪ್ರೀತಿ ಮಾಡೋದಿದೆಯಲ್ಲ. ಪ್ರಹ್ಲಾದ ಹಾಗೆ ವರ ಕೇಳಿದ ನರಸಿಂಹಸ್ವಾಮಿ ಪ್ರತ್ಯಕ್ಷ ಮಾಡಿದ, ಅಪ್ಪ ಪ್ರಹ್ಲಾದ ನೀನು ಏನು ವರ ಬೇಕು ಕೇಳು. ಅವ್ರು ಕೇಳ್ತಾರೆ, ಯಾ ಪ್ರೀತಿ ವಿವೇಕಾನ ವಿಷಯೇಶ್ವರ ಬಾಯಿನಿ ದ್ವಾಮನಸ್ಮರದ ಸ್ವಾಮಿ ಹೃದಯಾನ್ ಮಾಪ ಸರ್ಪದು ಪ್ರಹೋ ಅಂತ ಕೇಳ್ತಾನೆ ಪ್ರಹ್ಲಾದ. ಅಜ್ಞಾನಿಗಳಿಗೆ ಅವಿವೇಕಿಗಳಿಗೆ ಈ ಪ್ರಾಪಂಚಿಕವಾದ ಪದಾರ್ಥಗಳಲ್ಲಿ ಸಾಮಾನ್ಯವಾಗಿ ಪ್ರಾಪಂಚಿಕವಾದ ಪದಾರ್ಥ ಅಂದರೆ ಅದನ್ನು ಮೂರು ಹೇಳ್ತಾರೆ. ಒಂದು ಧನ, ಅದರಲ್ಲಿ ಮನುಷ್ಯರಿಗೆ ಬೇಕಾದಷ್ಟು ಪ್ರೀತಿ ಇದ್ದೇ ಇರ್ತದೆ, ಎಷ್ಟಿದೆ ಕೂಡ ಒಬ್ಬರು ಯಾರು ಅದನ್ನು ಪ್ರಚಾರ ಮಾಡಲ್ಲ ಹಣದಲ್ಲಿ. ಹಾಗೆಯೇ ಸ್ತ್ರೀಯಲ್ಲಿ ಆ ಪ್ರೇಮ ಅಂದರೆ ಮನುಷ್ಯ ಸ್ವಭಾವದಿಂದಲೇ ಇರ್ತದೆ. ಅದಕ್ಕೋಸ್ಕರ ಹೇಳಿದರೆ ಈ ವಿಷಯಗಳಲ್ಲಿ ಏನೊಂದು ದೃಢವಾದಂತಹ ಭಕ್ತಿ ಅಜ್ಞಾನಿಗಳಿಗೆ ದಾಟ್ರಿ ಇರುತ್ತೋ ಪ್ರಹ್ಲಾದ ಹೇಳ್ತಾರೆ, ಅಷ್ಟೇ ದೃಢವಾಗಿರತಕ್ಕಂಥ ಪ್ರೇಮ ಪ್ರಭೋ ನಿನ್ನೊಳಗಂತ. ಇಷ್ಟೇ ಮನುಷ್ಯ ಉದ್ಧಾರ ಆಗಬೇಕಾಗಿರೋದಕ್ಕೆ ಒಂದು ಟರ್ಮ್ ಕೊಟ್ಟರೆ ಅಷ್ಟೇ, ಅಂತಃಕರಣ ಇದೆ ಪ್ರೀತಿ ಮಾಡಕ್ಕೆ ಬರುತ್ತೆ. ಆದರೆ ಅದೆಲ್ಲ ನಾವು ಅನಾತ್ಮವಾದಂಥ ನಮಗಿಂತ ಕಡಿಮೆಯಾದ ವಸ್ತುಗಳು ಮಾಡ್ತೇವೆ. ವೇದಾಂತಿಗಳೇನು ಹೇಳ್ತಾರೆ, ಜ್ಞಾನಿಗಳು ಭಕ್ತರು ಹೇಳ್ತಾರೆ ತಪ್ಪು, ನಿಮಗಿಂತ ಮಿಗಿಲಾದಂತಹ ವಸ್ತುಗಳು ಗೌರವ ಬಾಕಿ ಇದನ್ನೆಲ್ಲ ಕಾಮ ಅಂತಾರೆ. ನೀರಿಟ್ಟು ಪೂಜ್ಯವಾದ ಪದಾರ್ಥವನ್ನು ಮಾಡಿದರೆ ಭಕ್ತಿ ನೋಡಿ, ದೇಶಭಕ್ತಿ ಭಾಷಾಭಕ್ತಿ ಪಿತೃಭಕ್ತಿ ಮಾತೃಭಕ್ತಿ ಎಲ್ಲ ದೇಶ ಭಾಷೆ ಪಿತೃ ಎಲ್ಲ ಹಿರಿಯ ನೋಡಿ, ಅದನ್ನು ಭಕ್ತಿ ಭಕ್ತಿ ಅಂತ ಹೇಳ್ತಾರೆ. ಅಲ್ಪವಾದ ಪದಾರ್ಥಗಳು ಬೇಕಿದ್ರೆ ಕಾಮ ಅಂತಾರೆ. ಅಯ್ಯೋ ಆಸೆ ಆಸೆ ಅಂದರೂ ಒಪ್ಪಲ್ಲ, ದುರಾಶೆ ಅಂತ ಏನು ದುರಾಶೆ ಕೊಡ್ತಾರೆ, ಅದು ಅದೇ ಅಂತಃಕರಣ ವೃತ್ತಿ.
ಆದ್ರೆ ಮಾನವನ ಅಂತಃಕರಣ ಹೀಗೆ ಒಂದಾನೊಂದಾಗಿ ರೋಷ್ಟ ಅದನ್ನು ಪ್ರೀತಿ ಭೋಗ್ಯವಾದ ವಸ್ತುಗಳಲ್ಲಿ ಪ್ರೀತಿ ಮಾಡುವಂತೆ ಮಾಡಿದ್ರೆ ಆ ಪ್ರೀತಿಯನ್ನ ಭಕ್ತಿ ಎಂದು ಕರೆಯುತ್ತಾರೆ ಅಂತ ಹೇಳಿ ತತ್ರ ಪಾಯಿತ್ವಾಪ ಸುಸೃಷ್ಟ ಶೀತಲಾ ಶಿವ ಸತ ನೃಪ ಸ್ವಯಂ ಗೇ ಗೋಪ ಕಾಮಂ ಸ್ವಾದು ಪಪುರ್ಜಲಂ ಹೀಗೆ ಭಕ್ತ ಅವರಿಗೆಲ್ಲ ತಿಳುವಳಿಕೆ ಅಂತ ಹೇಳ್ತಕ್ಕಂಥವರಾದ ಎಂದಿನಂತೆ ತಾನು ಗೋವುಗಳನ್ನು ನಯಿಸ್ತಾ ಭಗವಂತ ಅಲ್ಲಿಗೆ ಓಡಾಡ್ತಿದ್ದಾರೆ ಆ ಗೋಪಿಕಾಸ್ತ್ರೀಯರು ಕೂಡ ಆ ಕೃಷ್ಣ ಭಗವಂತನ ಬಂದಾನಂದ ಸಾನ್ನಿಧ್ಯದಲ್ಲಿ ಅಲ್ಲಿಯೇ ವ್ರಜದಲ್ಲಿ ವಾಸ ಮಾಡುತ್ತಿದ್ದಾರೆ ಆಗ ಗೋಪಾಪೂಜೋ ರಾಮ ರಾಮ ಮಹಾವೀರ್ಯ ಕೃಷ್ಣ ದುಷ್ಟ ನಿವರಹಣ ಏಷಾ ವೈ ಬಾಧತೆ ಕ್ಷುನ್ನ ತಚ್ಛಾಂತಿ ಆಗ ಅವರೆಲ್ಲ ಹೇಳ್ತಾರೆ ಬಲರಾಮ ಕೃಷ್ಣ ಇಬ್ಬರು ಜೊತೆ ಇದ್ದಾರೆ ಪರಾಮ ಕೃಷ್ಣ ನನಗೆ ಬಹಳ ಹಸಿವಾಗ್ತಾ ಇದೆ ಅದನ್ನು ನೀನು ಸ್ವಲ್ಪ ಪರಿಹಾರ ಮಾಡತಕ್ಕಂಥವನಾಗಬೇಕು ಹಿಂದೆಲ್ಲ ಕೇಳ್ತಾ ಇದ್ದಾರೆ ತಂ ಬ್ರಹ್ಮ ಪರಮಂ ಸಾಕ್ಷಾತ್ ಭಗವಂತ ಮಧೋಕ್ಷದ ಮನುಷ್ಯ ದೃಷ್ಟಿಯ ದುಷ್ಪ್ರಜ್ಞ ಮರ್ತ್ಯಾತ್ಮನೋ ನಲೇ ನಿರೇ ನತೇ ಯದೋ ಅಮಿತಿ ಪ್ರೋಚು ನೇತಿ ನೇತಿ ಪರಂತಪ ಗೋಪಾಹ ನಿರಾಶಾ ಪ್ರತ್ಯೇಕ್ಯ ತಯೋಚ ಕೃಷ್ಣ ರಾಮಯೋ ಹೀಗೆ ಆ ಭಗವಂತನನ್ನ ರಾಮಕೃಷ್ಣರಿಬ್ಬರನ್ನು ಕೂಡ ಈ ಗೋಪಾಲಕರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹಸಿವಾಗಿದೆ ಏನಾದರೂ ನನಗೆ ಕೊಡ್ತಕ್ಕಂಥ ಆಗ ಬಲರಾಮಕೃಷ್ಣರು ಕೂಡ ಅದನ್ನು ವಿಚಾರ ಮಾಡ್ತಾ ಇದ್ದಾರೆ ಕೊನೆಯಲ್ಲಿ ಏನಾಯಿತು ಸ್ವಾಗತಂ ವೋ ಮಹಾಭಾಗ ಹಾಸ್ಯತಾಂ ಕರವಾಮಕಿಂ ಎಲ್ಲ ವಿದೃಕ್ಷಯ ಪ್ರಾಪ್ತ ಉಪಪನ್ನಮಿದಂ ಶಿವ ತದ್ಯಾತ ದೇವಯಜನಂ ಪತಯೋ ಯೋ ವಿಜಾತಯ ಸ್ವಸತ್ರಂ ಪರೇ ಪಾರಯಿಷ್ಯಂತಿ ಯುಷ್ಮಾಭಿಃ ಗೃಹಮೇಧಿನ ಹಾಗೆ ಭಗವಂತ ಹೇಳಿದ ಹಾಗೆ ಇವೆಲ್ಲ ಯಾವ ಒಂದು ಹಸು ಉಂಟಾಗಿದೆಯೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಆ ದೇವತೆಗಳನ್ನು ನೀವು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿ ಎಂಬುದಾಗಿ ಹೇಳ್ತಾ ಇದ್ದೆ ಇಲ್ಲ ನೀನೇ ಸಾಕ್ಷಾತ್ ಪರಬ್ರಹ್ಮ ಬೇಕಾದ ವಿಗ್ರಹಗಳನ್ನು ಮಾಡ್ತೀಯ ನಮ್ಮನ್ನೆಲ್ಲ ಕೃತಾರ್ಥನನ್ನಾಗಿ ಮಾಡು ಅಂತ ಮತ್ತೆ ಮತ್ತೆ ಅವರು ಕೇಳ್ತಾ ಇದ್ದಾರೆ ಇದರಂತೆ ಏನಾಯಿತು ಹೀಗೆ ಒಂದಾನೊಂದು ವಿಚಾರ ನಡೆಯಿತು ಮುಂದಕ್ಕೆ ಹೋದರೆ ಸ್ವಲ್ಪ ಏನಾಯಿತು ಭಗವಾನ್ ಅಪಿ ತತ್ರೈವ ಬಲದೇವೇನ ಸಂಯುತಃ ಅಪಶ್ಯನ್ ನಿವಸನ್ ಗೋಪಾನ್ ಇಂದ್ರಾಯ ಯಾಗ ಕೃತೋದ್ಯಮಾನ್ ಆಗ ಗೋಪಾಲಕರಿಗೆಲ್ಲ ಮತ್ತು ಭಗವಂತ ಹೇಳ್ತಾ ಇದ್ದಾನೆ ನಿನಗಿರತಕ್ಕಂಥ ಹಸು ಆಹಾರ ಬೇಕು ಅನ್ನೋ ವಿಷಯದಲ್ಲಿ ಅದನ್ನು ಕೊಡತಕ್ಕವನು ಯಾರು ನಿಜವಾಗಿ ಅನ್ನಾರ್ಥವನ್ನು ಹೋಗುತ್ತಾನೆ ಪರ್ಜನ್ಯಾದನ್ನ ಸಂಭವ ಅಂತ ಭಗವದ್ಗೀತೆ ಹೇಳೋ ಹಾಗೆ ಅನ್ನ ತಿಂದ ಅನ್ನ ಅಂದರೆ ತಿಂತಕ್ಕಂಥ ಪದಾರ್ಥ ಹತ್ತಿ ಅನ್ನ ಮುಂತ ಉಂಟು ಆಹಾರ ಬೇಕು ನಮಗೆ ಆಹಾರ ಬೇಕಾದರೆ ಮಳೆ ಬರುತ್ತೆ ಮಳೆ ಬಂದರೆ ಬೆಳೆ ಆಗುತ್ತೆ ಹೀಗಿದೆ ಅದನ್ನ ಮಳೆ ಕೊಡೋನು ಯಾರು ಇಂದ್ರ ದೇವೇಂದ್ರ ಮಳೆ ಕೊಡಬೇಕು ಆದ್ದರಿಂದ ದೇವೇಂದ್ರನನ್ನು ಪ್ರಾರ್ಥನೆ ಮಾಡೋಣ ಅಂತ ಅವರೆಲ್ಲ ನಿರ್ಣಯ ಮಾಡಿದ್ದಾರೆ ಸ್ವಾಗತ ಅಂತ ಕೃಷ್ಣ ಭಗವಂತನನ್ನು ಕೇಳಿದರು ಭಗವಂತ ಈಗ ಒಂದು ಮಾತನ್ನು ಹೇಳ್ತಕ್ಕವನಾಗಿತ್ತು ಆಗ ಅದೇನು ಮಾಡಬೇಕು ಈಗ ಇಂದ್ರನನ್ನು ಕುರಿತು ಒಂದು ಆರಾಧನೆ ಮಾಡಬೇಕು ಇಂದ್ರನಿಗೋಸ್ಕರವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಎಲ್ಲ ತಿಳ್ಕೊಂಡ್ರು ಭಗವಾನ್ ಅಪಿ ತತ್ರೈವ ಬಲದೇವೇನ ಸಂಯುತ ಪರ್ಜನ್ಯೋ ಭಗವಾನ್ ಇಂದ್ರ ಮೇಹಸ್ಥಸ್ಯ ನಮ್ಮ ಹೃತ್ಯ ಇದನ್ನ ಆ ಗೋಪಾಲಕರೆಲ್ಲರೂ ಕೂಡ ಕೇಳಿದರು ನಂದ ಯಜಮಾನ ಅವನು ಒಪ್ಪಿಕೊಂಡ ಹೌದು ಯಾವ ನಮ್ಮ ಗೋಪಾಲಕರಾದಂಥ ನಮ್ಮ ಜೀವನದ ಒಂದು ವೃತ್ತಿಯವರಿಗೆ ಮಳೆಯೇ ಪ್ರಧಾನ ಹೇಳಿ ನಿಜವಾದ ಮಾತು ಯಾಕೆ ಅಂದರೆ ಇವತ್ತಿಗೂ ಕೂಡ ರೈತರಿಗೆಲ್ಲ ಮಳೆಯೇ ಮಳೆ ಬರೆದ್ರೆ ಹೋದರೆ ಅಷ್ಟೇನು ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆದ್ದರಿಂದ ಅವರೆಲ್ಲ ಇಂದ್ರನನ್ನು ಆರಾಧನೆ ಮಾಡೋ ವಿಷಯದಲ್ಲಿ ತಪ್ಪೇ ಏನಾವೆಲ್ಲ ಮಾಡೋ ಕಾಮ್ಯ ಕರ್ಮಗಳಲ್ಲಿ ಹಾಕಿ ಇದೆಯೋ ಆ ಬೈಕೆಯಲ್ಲಿ ಯಾವ ದೇವರು ನೆರವೇರಿಸ್ತಾನೋ ಅಂಥದ್ದನ್ನೇ ಬಿಟ್ಟು ಇರೋ ದೇವರು ಒಬ್ಬನೇ ನಿಜ ವೇದಾಂತವಾಯಿತು ವ್ಯವಹಾರದಲ್ಲಿ ಹೇಗೆ ಒಬ್ಬನೇ ವ್ಯಕ್ತಿಯಿಂದ ನಾವು ಎರಡು ತರಹ ವ್ಯವಹಾರ ಮಾಡ್ತೀವಿ ಗುರುಗಳು ಹೇಳೋದು
ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ ಅಂತ. ಮುನ್ಸಿಫ್ ಅಂದರೆ ಸಿವಿಲ್ ಕೇಸ್ ವಿಚಾರ ಮಾಡಿದರೆ ಮುನ್ಸಿಫ್, ಮ್ಯಾಜಿಸ್ಟ್ರೇಟ್ ಅಂದರೆ ಕ್ರಿಮಿನಲ್ ಕೇಸ್. ಮನುಷ್ಯ ಒಬ್ಬನೇ, ಅವನಿಗೆ ಹೆಸರು ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ ಅಂದರೆ ಅವನು ಯಾವ ಕೆಲಸ ಮಾಡ್ತಾನ ಅದಕ್ಕೆ ತಕ್ಕಂತೆ ವ್ಯವಹಾರ. ಹಾಗೆ ಇಡೀ ಜಗತ್ತೆಲ್ಲವೂ ದೇವತೆಗಳ ಅಧೀನವಾಗಿರೋದು, ಬೇರೆ ಬೇರೆ ದೇವತೆಗಳು ಇಂದ್ರನಾಗಲಿ ಯಮನಾಗಲಿ ಎಲ್ಲ ದಿಕ್ಪಾಲಕರಾಗಲಿ ಅವರವರು ತನ್ನೊಂದು ಜವಾಬ್ದಾರಿ ನಿರ್ವಹಿಸ್ತಾರೆ. ಆದರೆ ಈ ಗುಟ್ಟೇನಾಗಿದೆ, ಸಮಸ್ತ ದೇವತೆಗಳು ಒಂದೇ ಒಂದು ಪರಮಾತ್ಮನಲ್ಲಿ ಐಕ್ಯವಾಗಿದ್ದಾರೆ, ಅದು ವೇದಾಂತದಲ್ಲಿ ಅಲ್ಲವೇ. ಭೂಮಿ ಇಡೀ ಒಂದೇ ಆಗಿದೆ, ಇದರಲ್ಲೇನು ವ್ಯತ್ಯಾಸವಿಲ್ಲ, ಎಲ್ರಿಗೂ ಒಂದು ಭೂಮಿ. ಆದರೆ ಇದನ್ನ ಅಮೇರಿಕಾ ಅಂತಾರೆ, ಏಷ್ಯಾ ಅಂತಾರೆ, ಹಾಗೆ ಇಂಡಿಯಾ ಅಂತಾರೆ, ಅದನ್ನು ಕರ್ನಾಟಕ ಅಂತಾರೆ. ಸ್ವಾಮಿ ಕರ್ನಾಟಕ ಯಾವುದು, ಇಂಡಿಯಾ, ಎಲ್ಲ ಅದೇ ಕಂಡ್ರಿ, ಭೂಮಿನೇ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೆ. ಹಾಗೆ ಇಲ್ಲಿಯೂ ಕೂಡ ಇಂದ್ರ ಅಂದರೆ, ಯಮ ಅಂದರೆ, ವರುಣ ಅಂದರೆ, ಒಂದೊಂದಕ್ಕೊಬ್ಬ ದೇವತೆ ಅಂತ ಎಲ್ಲ ವ್ಯವಸ್ಥೆ ಮಾಡಿರ್ಬೋದು. ಆದರೆ ಅವರೆಲ್ಲ ಸೇರಿ ಏನಾಗಿದ್ದಾರೆ, ಸರ್ವಾತ್ಮನಾದಂಥ ಭಗವಂತನೇ, ಪರಮಾತ್ಮನ ಒಂದೊಂದು ಬೇರೆ ಬೇರೆ ನಾಮರೂಪ ಆಕಾರ. ಇದನ್ನು ಕೃಷ್ಣ ಭಗವಂತ ಮನಸ್ಸಿನಲ್ಲಿ ಸಾಕ್ಷಾತ್ ಪರಮಾತ್ಮ ಇರಲಿ. ಈ ಯಾವ ಗೋಪರಗಳಿಗೆ ಇವರು ಬಿಟ್ಟಿರೋದಿಗೆ ಮಳೆ ಬರಬೇಕು, ಮಳೆ ಬರಬೇಕಾದ್ರೆ ಇಂದ್ರಿ, ಆದ್ದರಿಂದ ಇಂದ್ರನನ್ನು ಆರಾಧನೆ ಮಾಡೋಣ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಅದು ಸರಿ ಅವರ ವ್ಯವಹಾರದ ಪ್ರಕಾರ. ಆದರೂ ಒಂದು ತಪ್ಪೇನು ಮಾಡಿದ್ದಾರೆ, ಇಂದ್ರನು ಅಷ್ಟದಿಕ್ಪಾಲಕರು, ಬ್ರಹ್ಮಾದಿಗಳು ಎಲ್ಲರೂ ಯಾವ ಪರಮಾತ್ಮನ ಸ್ವರೂಪರಾಗಿದ್ದಾರೋ ಅವನೇ ಎದುರಿಗಿದ್ದರೆ ಅವನನ್ನು ಬಿಟ್ಟು ಇನ್ನೊಬ್ಬರನ್ನು ಕೇಳೋದು ಅಂದರೆ ದೇವತೆಗಳನ್ನು ನಾವು ಎಷ್ಟೇ ಆರಾಧನೆ ಮಾಡಿದ್ರು ಆ ಎಲ್ಲ ದೇವತೆಗಳು ಯಾವ ಪರಮಾತ್ಮನ ಸ್ವರೂಪದಲ್ಲಿದ್ದಾರೆಯೋ ಅವನನ್ನು ಮರೆತ್ರೆ ಹೇಗೆ ಇದು ವಿಷಯ. ಆಗ ಭಗವಾನ ಬಿತತ್ರೈವ ಅಂತ ಪರ್ಜನ್ಯ ಪರ್ಜನ್ಯ ಇಂದ್ರಾಯ ಮನ್ಯಂ ಜನ ಎನ್ನ ಇತರಂ ಪ್ರಾಹ ಕೇಶವ ಕರ್ಮಣ ಜಾಯತೆ ಜಂತು ಕರ್ಮಣೈವ ವಿಲೀಯತೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವ ವಿಭಜ್ಯತೆ. ಕೃಷ್ಣ ಭಗವಂತ ಏನು ಮಾಡಿದಲ್ಲಿ ತಪ್ಪೇನಿಲ್ಲ, ಕೃಷ್ಣ ಸಾಕ್ಷಾತ್ ಪರಮಾತ್ಮನೇ ಎಂಬುದಕ್ಕ ಪರಿಪೂರ್ಣ ಜ್ಞಾನ ಇಲ್ಲ. ಏನೋ ಕೃಷ್ಣ ಅಂದ್ರೆ ನಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿ, ಭಗವದ್ಗೀತೆ ಹಾಗೆ ಬರುತ್ತೆ. ಅನೇಕ ಜನಗಳು ಬರೀತಾರೆ, ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವ ಮಜಾನಂದ ಮಮ ಭೂತ ಮಹೇಶ್ವರಂ ಭಗವದ್ಗೀತೆ ಶ್ಲೋಕ ಪರಮಾತ್ಮ ಹೇಳ್ತಾರೆ. ಅರ್ಜುನ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಶಂಕರಾಚಾರ್ಯ ಬರೀತಾರೆ, ಪರಮಾತ್ಮ ಒಂದು ಶರೀರ ಧರಿಸ್ಬಿಟ್ಟನಲ್ಲಪ್ಪ, ಪರಮಾತ್ಮನಿಗೆ ಯಾವ ಶರೀರವೂ ಇಲ್ಲ, ಶರೀರೇ ಅವರು ಮನುಷ್ಯ ವೇಷಗಳು ಮತ್ತೊಂದು ನೀರು ಪ್ರಕಾರ ಕಾಲಕ್ಕೆ ತಕ್ಕಂತೆ ಒಂದು ದಶಾವತಾರಗಳನ್ನು ಮಾಡಿದ್ದಾರೆ. ಇದು ಸ್ವಾರಸ್ಯವೇನು ಅಂದರೆ ಮತ್ಸ್ಯಾವತಾರ ಮಾಡಿಬಿಟ್ಟು ಅವನು ದೇವ್ರು ಅಲ್ಲೇ ಹೋಗ್ತಾನೆ, ಯಾವ ಅವತಾರ ಆಗಲಿ ಯಾವ ಅದು ಆಯಾ ಕಾಲಕ್ಕೆ ತಕ್ಕ ಒಂದು ವೇಷ ಹಾಕಿರ್ತಾನಷ್ಟೇನೆ. ನಿಜವಾಗಿ ಪರಮಾತ್ಮನನ್ನು ಇವನು ಭಗವಂತನೇ ಅಂತ ಅವರು ಯಾವ ವೇಷದಲ್ಲಿ ಇರಲಿ ನಾವು ತಿಳ್ಕೊಳ್ಳೋದಿದೆಯಲ್ಲ ಅದಕ್ಕೆ ತಿಳುವಳಿಕೆ ಜ್ಞಾನ ಅಂತ ಅದಕ್ಕೆ ಭಗವಂತ. ನಾನು ಯಾರು ಒಂದೊಂದು ಅರ್ಥನೇ ಮಾಡ್ಕೊತಿಲ್ಲ, ಜನ ಪ್ರಪಂಚ ಎಲ್ಲ ಪ್ರಳಯವಾಗುತ್ತೆ ಸೃಷ್ಟಿಯಾಗುತ್ತೆ ಓ ಹಾಗೆ ಅದ್ರ ಎಲ್ಲರೂ ಸೇರಿದ್ದಾರೆ, ಕೃಷ್ಣನು ಅಷ್ಟೇ ಹೊಸ ಹುಟ್ಟಿದ್ದಾರೆ ಅಂತ ಹೇಳ್ತೀನಿ. ವಿಜ್ಞಾನಿಗಳೇನು ಮಾಡ್ತಾರೆ ಅಂದರೆ ತಮ್ಮಂತೆಯೇ ಇನ್ನೊಂದನ್ನು ಅರ್ಥ ಮಾಡ್ತಾರೆ. ಹಾಗಲ್ಲ ಪರಂಭಾವ ಮಜಾನಂತಹ ಬಹಳ ಮುಖ್ಯ. ಆ ಯಾವ ರೂಪದಲ್ಲಿಯೇ ಭಗವಂತ ಆಕಾರ ನಾಮಗಳಲ್ಲಿ ತೋರ್ಕೊಳ್ಳಿ, ಆದರೆ ಅದನ್ನು ತಿಳ್ಕೋಬೇಕಾದೇನು, ಎಲ್ಲಕ್ಕಿಂತ ಮಿಗಿಲಾದಂತಹ ಕೃಷ್ಣಸ್ತು ಭಗವಾನ್ ಸ್ವಯಂ ಸಾಕ್ಷಾತ್ ಪರಬ್ರಹ್ಮವೇ ಕೃಷ್ಣ ಅನ್ನೋದನ್ನು ತಿಳ್ಕೊಂಡು ಕೃಷ್ಣ ತಿಳ್ಕೊಂಡು ಇಲ್ಲೇ ಅಲ್ಲಿ ವಸುದೇವರ ಪುತ್ರ ಅಂತ ಮಾತಾಡ್ಕೊಂಡು ತಿಳ್ಕೊಂಡ್ರೆ ಅದು ಅಲ್ಪವಾಯಿತು. ಹೀಗಿದೆ ಅಂತ ಹೇಳ್ದ ಕರ್ಮಣ ಜಾಯತೆ ಜಂತು. ಇವೆಲ್ಲಿಗೆ ಏನು ಮಾಡಿದ ಭಗವಂತ, ಇವರೆಲ್ಲ ಸೇರಿ ನಾವೆಲ್ಲ ಗೋಪಾಲಕರು ಮತ್ತು ನಮಗೆಲ್ಲ ಹುಲ್ಲು ಮತ್ತೊಂದು ಬೇಕಾಗುತ್ತೆ, ಮಳೆ ಬಂದ್ರೇನೆ ಅನುಕೂಲ, ಮಳೆ ಯಜಮಾನ ಇಂದ್ರ ಶುರು ಮಾಡಿಕೊಂಡು ಆ ಇಂದ್ರನ ಯಜ್ಞ ಮಾಡೋಕ್ಕೆ ಒಂದು ಸಿದ್ಧರಾಗಿ ಆ ಭಗವಂತ ಏನು ಮಾಡಿದ, ನನ್ನಂಥ ಸ್ವರೂಪ ಪರಮಾತ್ಮನೇ ನಾನು ಬಂದು ಎದುರು ನಿಂತೆಲ್ಲ ಕೊಡ್ತೀನಿ ಅಂದರೆ ಇಂದ್ರನನ್ನು ಕೇಳ್ತೀನಿ ಅಂತ ಯೋಚನೆ ಮಾಡಿ ಇಂದ್ರಾಯ ಮುನ್ನಿ ಉಂಜನಯನ್
ಎಲ್ಲ ಭಗವಂತನ ಲೀಲೆ ಅಷ್ಟೇ ತೀರಿಸೋದಕ್ಕೆ ವಿಚಾರ. ಮೆಲ್ಲಿಗೆ ಇಂದ್ರನಿಗೆ ಕೋಪ ಬರೋ ಹಾಗೆ ಈ ಗೋಪಾಲಕರನ್ನೆಲ್ಲ ಕರೆದು ಹೇಳಿದರೆ, ಇಂದ್ರನ ಮಿತ್ರ ಯಜ್ಞ ಮಾಡ್ತೀನಿ ಮಳೆ ತರಿಸ್ತೀನಿ ಅಂತ ಹೇಳ್ತೀರಲ್ಲ, ಸ್ವಲ್ಪ ಕೇಳಿ, ಇಂದ್ರದೆಲ್ಲ ಮಳೆ ಕೊಡೋಣ ಕೇಳಪ್ಪ ಅಂತ ಭಗವಂತ ನೋಡಿ ಎಂಥ ಅಂತ ಹೇಳ್ತಾರೆ. ಕರ್ಮಣ ಜಾಯತೆ ಜಂತು ಕರ್ಮಣೈವ ವಿಲೀಯತೆ. ಯಾರು ಏನು ಸುಖ ಪಡಬೇಕಾಗಲಿ ದುಃಖ ಪಡಬೇಕಾಗಲಿ ಅದಕ್ಕೆ ಹಿನ್ನೆಲೆಯಾಗಿರೋದು ಕರ್ಮ. ನಿಜ ಇದೆ, ಕರ್ಮ ಮಾಡಿಯೇ ನಾವು ಫಲವನ್ನು ಅನುಭವಿಸಬೇಕೆ ಹೊರತು ಬೇರೆ ಏನೂ ಇಲ್ಲ. ಎಷ್ಟೋ ಜನ ಅನ್ಕೋತಾರೆ ಯೋಗ ಸಾಕಷ್ಟು ಸಿಕ್ಕೊಂಬಿಟ್ಟೆ, ಏನು ಪಾಪ ಮಾಡಿದ್ರು ಯಾರಿಗೆ ಗೊತ್ತು, ಯಾವ ಜನ್ಮದಲ್ಲಿ ಏನು ಮಾಡಿದ್ದೀವಿ ಅಂತ ನಮಗೇನು ಗೊತ್ತು. ಹೀಗಾಗಿ ಚಮತ್ಕಾರ ಏನಂದರೆ ಮನುಷ್ಯ ಜನ್ಮ ಬರುತ್ತಲ್ಲ ಆಗ ದೇವರು ಅಂತ ನನಗೆ ಅದು ಬ್ಯಾಲೆನ್ಸ್ ಆಗಿರುತ್ತೆ. ಸಾಮ್ಯೇಕ ಧರ್ಮಾಧರ್ಮಯೋಹೋ ಮನುಷ್ಯತ್ವ ಪ್ರಾಪ್ತಿ ಅಂತ ಬರ್ತಾರೆ ಭಗವತ್ಪಾದ. ಧರ್ಮ ಅಧರ್ಮ ಎರಡು 50-50% ಏನಿತ್ತು ಅಂದರೆ ನೀವು ಮನುಷ್ಯನಾಗಿ ಹುಟ್ಟು. ಆದ್ದರಿಂದ ನಾವೆಲ್ಲ ಏನಾಗಿದ್ದೀವಿ ಈಗ, ಅರ್ಧ ಪುಣ್ಯ ಅರ್ಧ ಪಾಪ. ಈ ಜಾಡತನ ಏನು ಅಂದರೆ ಜ್ಞಾನಿಗಳು ಹೇಳೋದು, ಈ ಪಾಪ ಪುಣ್ಯಗಳನ್ನೇ ಮತ್ತು ತಾರತಮ್ಯ ಮಾಡ್ಕೋತ ಎಷ್ಟು ಸಲ ಹುಟ್ಟಿರಪ್ಪ ನೀವು ದಂಡ ಪುನರಪಿ ಜನರಂ ಪುನರಪಿ ಮರಂ ಪುನರಪಿ ಜನರ ಈ ಜಠರೇ ಆದ್ದರಿಂದ ಏನು ಜಾಡತನ ಮಾಡಬೇಕು, ಪಾಪ ಪುಣ್ಯಗಳು ಎರಡನ್ನೂ ಮೀರಿದಂಥ ಒಂದು ತತ್ವ ತಿಳ್ಕೋಬೇಕು. ಅದೇ ಪ್ರಪಂಚ ಮನುಷ್ಯರು ಯಾಕೆ ತಂದಿದೆ, ಬ್ರಹ್ಮಜ್ಞಾನ ಮಾಡ್ಕೋಬೇಕು. ಬ್ರಹ್ಮ ಅಂದರೆ ನಿಮ್ಮ ಆತ್ಮನೇ, ನಿಮ್ಮ ಸ್ವರೂಪ ಹೀಗೆಲ್ಲ ವೇದಾರ್ಥಿಗಳು ಹೇಳ್ತಾರೆ. ಅದನ್ನೇ ಕಥೆ ರೂಪವಾಗಿ ಬರೀತಾ ಆ ಗೋಪರಗಳಿಗೆ ಏನು ಗೊತ್ತು, ಅವ್ರು ಎಷ್ಟೇ ತಿಳ್ಕೊಂಡು ನಾವೆಲ್ಲ ಗೋಪಾಲಕರು ಮಳೆ ಬೇಕು ಮಳೆ ಕೊಡೋದಿದ್ರು ಇದನ್ನ ಕೃಷ್ಣನೇ ಜೊತೆಯಲ್ಲಿದ್ದರೆ ಸರ್ವಾರ್ಥನಾದ ದೇವರೇ ಪರಮಾತ್ಮ ಜೊತೆಯಲ್ಲಿದ್ದರೆ ಇಂದ್ರನ ಪ್ರಾರ್ಥನೆ ಮಾಡೋದಂತ ಅರ್ಥ ಸರಿಯೇ. ಅದಕ್ಕೇನು ಮಾಡಿದ ಭಗವಂತ ಲೀಲೆ ಮಾಡ್ತಾನೆ ಅಂತ ಇಂದ್ರನನ್ನ ಇಂದ್ರನ ಸಿಟ್ಟು ಬರೋ ಇಂದ್ರನ ಸಿಟ್ಟು ಇಂದ್ರಾಯ ಮಂದಿಯೂ ಜನ ಏನು ಯಾಕೆ ಸಿಟ್ಟು ಬಂತವನಿಗೆ ಅಂದರೆ ಈ ಗೋಪಾಲಕರೆಲ್ಲ ಇಂದ್ರನ ಆರಾಧನೆ ಅಂತಿದ್ದಿಲ್ಲ ಇವ್ರು ಹೇಳ್ತಾ ಇದ್ದಾರೆ. ತಸ್ಮಾತ್ ಸಂಪೂಜೆಯೇ ಕರ್ಮ ಸ್ವಭಾವ ಸಹ ಸಕರ್ಮ ಕರ್ಮ ಅಂಜಸ ಏನ ಚಾರ್ಥೇತ ತದೇವಾ ತಸ್ಮಾತ್ ಗವಾ ಬ್ರಾಹ್ಮಣಾಂ ಅದ್ವೇಷ್ಟ ಆರಭ್ಯತಾ ಮಖ. ಕರ್ಮದಿಂದಲೇ ಮನುಷ್ಯ ಫಲ ಪಡೀತಾರೆ ಅಂತ ಎರಡು ಮಾತು ಹೇಳಿದೆ. ಅಯ್ಯ ಗೋಪುರಗಳಿರ ಕೇಳಿ ಕೃಷ್ಣ ಹೇಳ್ತಾ ಇರೋದು, ನೀವೆಲ್ಲ ಯಾವುದು ದರ ಕಾಯ್ತಕ್ಕಂಥ ನಿನಗೆ ದೇವರು ಯಾವುದು ಗೊತ್ತೆ ಇಂದ್ರನನ್ನ ಪರಮಾತ್ಮ ಲೀಲೆಗಳೊಂದಿಗೆ ಕೃಷ್ಣಾವತಾರ ನಾವು ಮಾಡಿರೋ ಚೇಷ್ಟೆ ಯಾವ ಸೊಗಸಾದ ಅಂತ ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಮಾಡಿ. ಆದ್ದರಿಂದಲೇ ಅದು ಎಷ್ಟು ಕೇಳಿದರೂ ಕೃಷ್ಣನ ಚರಿತ್ರೆ ಬಗ್ಗೆ ಬೇಸರ ಆಗುತ್ತೆ. ಎಂಥ ಉಪಾಯ ಹೇಳ್ಬೋದು ನೋಡಿ ಭಗವಂತ, ನೀವೆಲ್ಲ ಗೋಪಾಲ. ಆದ್ದರಿಂದ ಗವಾ ಗೋವುಗಳನ್ನು ಪೂಜೆ ಮಾಡಿ ದೇವರು ಅಂತ ಗವಾ ಬ್ರಾಹ್ಮಣಾನ ಬ್ರಾಹ್ಮಣನ ಪೂಜೆ ಮಾಡಿ ಇನ್ನೂ ಹೆಚ್ಚಾಗಿ ನಿಮಗೆ ಭಕ್ತಿ ಇದ್ದರೆ ಅದ್ರೆ ಗೋವರ್ಧನಗಿರಿ ಎದುರಿಗೆ ಇದೆ ಅಲ್ಲಿ ತಾನೇ ನೀವು ಹಸುಗಳನ್ನು ಮೇಯಿಸೋದು, ಆ ನಿಮ್ಮ ಹಸುಗಳನ್ನು ಕಾಪಾಡೋದು ಗೋವರ್ಧನಗಿರಿ ಆದರೆ ಅದನ್ನು ತಿರಸ್ಕಾರ ಮಾಡಿ ಯಾವ ಇಂದ್ರಂತೆ ಯಾರು ತವಾಸಿ ಭಗವಂತ ನೋಡಿ ತವಾಸಿ ಮಾಡ್ತಾರೆ. ಎಲ್ಲ ವೇದಾಂತಲ್ಲಿ ಹೇಳ್ತಾರೆ ಭಗವಂತನ ಮಾಯೆ ಭಾಳ ಕಷ್ಟ. ದೈವೀ ಶೇಷ ಗುಣಮಯೀ ಮಮ ಮಾಯಾ ದುರತ್ಯ ಅವನೇ ಹೇಳ್ಬಿಟ್ಟು ಜಪರ ನನ್ನ ಮಾಯನ್ನೇನಾದರೂ ನೀವು ಅನುಸರಿಸಿಕೊಂಡು ಹೋದರೆ ಬಿದ್ದಂತೆ ನನ್ನ ಮಾಯ ಎಂದರು ಜಾಣತನ ಇರ್ತಾರೆ. ಮಾಯೆಗೇನು ಸ್ವಾತಂತ್ರ್ಯ ಇಲ್ಲ, ಬಂದು ಅವನ ಕೈಯಲ್ಲಿದೆ ಅಂತೆ. ಆದ್ದರಿಂದ ಆ ಮಾಯೆಯನ್ನು ದಾಟಬೇಕು ಅಂದರೆ ಭಗವಂತನಿಗೆ ಶರಣ ಆಗುತ್ತಾನೆ. ಅನ್ಯಥಾ ಶರಣಂನ ಸಿದ್ಧದೇವ ಶರಣ ನೋಡಿ ಎಂಥ ಚಮತ್ಕಾರವಾಗ್ತದೆ. ದೇವೇಂದ್ರದಲ್ಲ ಕಟ್ಟಿದೆ ಮಳೆ ಕೊಡಬೇಕು, ಆಯಾ ಮನುಷ್ಯನ ಪಾಪ ಮುಂದೆ ಕರ್ಮಗಳಿಗೆ ಅನುಗುಣವಾಗಿ ಬರಲಾಗುತ್ತೆ. ದೇವೇಂದ್ರದಲ್ಲಿ ಹೆಚ್ಚು ಹೇಳಿಕೆ ಅದಿರಲಿ, ನೀವೆಲ್ಲ ಗೋಪಾಲಕರು ಆದ್ದರಿಂದ ನೀವ್ಯಾನ್ ಪೂಜೆ ಮಾಡಬೇಕು. ಗೋವರ್ಧನ ಭಗವನ ಪೂಜೆ ಮಾಡಿ, ಬ್ರಾಹ್ಮಣನ ಪೂಜೆ ಮಾಡಿ, ಗೋವುಗಳನ್ನ ಪೂಜೆ ಮಾಡಿ, ಗವಾ ಬ್ರಾಹ್ಮಣನ ನೀನು ಬ್ರಾಹ್ಮಣನ ಯಾಕೆ ಮಾಡಬೇಕು. ಬ್ರಾಹ್ಮಣರು ಸಮಸ್ತ ವಿಧವಾದಂತಹ ದೇವತೆಗಳು ಇರ್ತಾರೆ ಅಂತ ವೇದಶಾಸ್ತ್ರ ಹೇಳ್ತಾರೆ. ಒಂದು ಪಾದ ತೊಳೆದ್ರೆ ಎಷ್ಟು ಮಂತ್ರ ಹೇಳ್ತಾರೆ, ವೇದದಲ್ಲಿ ಮಂತ್ರ ಬೀಳುತ್ತೆ, ಶರಾಸ್ತ್ರದಲ್ಲಿ ಹೇಳ್ತಾರೆ. ಯಾವತೇ ಇರುವೈ ದೇವತಾಸ್ತಾ ಸರ್ವ
ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿಧ್ಯೋ ದಿವೇ ದಿವೇ ನಮಸ್ಕುರ್ಯಾತ್ ಅಂತಾರೆ ಆ ಋಷಿ. ಯಾವತ್ತೀರುವೆ ದೇವತಾ, ಎಷ್ಟು ಜನ ದೇವತೆಗಳಿದ್ದಾರೋ ತಾ ಸರ್ವ ಅವರೆಲ್ಲರೂ ವೇದ ವಿಧಿ ಬ್ರಾಹ್ಮಣ ವೇದಜ್ಞಾನ ಬ್ರಾಹ್ಮಣನಲ್ಲಿ ಇದ್ದಾರೆ. ಆದ್ದರಿಂದ ಬ್ರಾಹ್ಮಣರನ್ನ ಪೃಥ್ವಿಯನ್ನ ನಮಸ್ಕಾರ ಮಾಡಬೇಕು. ನಾ ಅಶ್ಲೀಲಂ ಕೀರ್ತಿ ಅಂತ ಅವರಿಗೆ ಕೆಟ್ಟದ್ದನ್ನು ಬಯಸಬಾರದು. ಹಾಗಿದ್ರೆ ಸರ್ವ ದೇವ ದೇವತಾ ಎಲ್ಲ ದೇವತೆಗಳು ಅದರಿಂದ ಪ್ರೀತರಾಗ್ತಾರೆ. ವೇದದಲ್ಲಿ ಕೂಡ ಹೀಗೆ ಇವತ್ತು ಎಲ್ಲ ಯಾವ ಬ್ರಾಹ್ಮಣನ ತಿರಸ್ಕಾರ ಮಾಡಿದ ರಾಜ್ಯ ಆಳವರು ಬಿದ್ದವರವರೇ ಉದ್ಧಾರ ಬರೀ ಬ್ರಾಹ್ಮಣರು ಅಂದ್ರೆ ಜನವರ ಹಾಕೊಂಡಿರೋರು ಅಂತ ಅರ್ಥ ಮಾಡಬೇಡಿ. ಬ್ರಹ್ಮವನ್ನೇ ಚಿಂತನೆ ಮಾಡತಕ್ಕಂಥ ಮಹಾಜ್ಞಾನಿಗಳು ಅಂತ ಅದು ಜನ ಎಂದ್ರು ಬ್ರಾಹ್ಮಣರು ಬ್ರಾಹ್ಮಣ ಹೊಗಳ್ತಾರೆ. ನಾವು ಬ್ರಾಹ್ಮಣ ಹೋಗೋದು ಅದ್ರ ವಿಷಯ ಬೇಕು. ನಾವು ಬ್ರಾಹ್ಮಣರಾಗಿ ಬ್ರಾಹ್ಮಣರಾಗಿದ್ದೇನು ಬ್ರಾಹ್ಮಣಕ್ಕೆ ಕರ್ಮ ಮಾಡ್ತೀವಿ ಯಾಕೆ ಒಂದು ಸಂಧ್ಯಾನೇನು ನಾವು ಮಾಡ್ತೀವಿ. ಇಂಥ ಬ್ರಾಹ್ಮಣಿಗಳು ನಾನು ಬ್ರಾಹ್ಮಣ ಅಂದರೆ ಸರ್ಕಾರದವ್ರು ಮಾಡಿದ್ದೆ ಅದಕ್ಕೆ ಕೆಲಸ ಇಲ್ಲ ಹಾಗಲ್ಲ. ಬ್ರಾಹ್ಮಣದ ಬ್ರಾಹ್ಮಣ್ಯ ಭಗವದ್ಗೀತೆ ಓದಿ ಗೊತ್ತಾರೆ ಶವೋ ಧವಸ್ ತಪ ಶೌಚ ಕ್ಷಾಂತಿರಾರ್ಥಮೇವ ಚ ಜ್ಞಾನಂ ವಿಜ್ಞಾನ ವಾಸ್ತಿಕ್ಯಂ ಬ್ರಾಹ್ಮಕರ್ಮ ಸ್ವಭಾವಜಂ ಭಗವದ್ಗೀತೆಯು ಶಮ ದಮ ಇದೆಲ್ಲ ಇಂದ್ರಿಯ ನಿಗ್ರಹ ಬಹಿರಿಂದ್ರಿಯ ನಿಗ್ರಹ ಅಂತರಿಂದ್ರಿಯ ನಿಗ್ರಹ ತಪಸ್ಸು ಪರಮಾತ್ಮನನ್ನು ಏಕಾಂತ ಚಿಂತನೆ ಮಾಡಬೇಕು. ಶೌಚ ಶುದ್ಧನಾಗಿರಬೇಕು, ಕೆಟ್ಟ ಮಾತಾಡಬಾರ್ದು, ಸುಳ್ಳು ಹೇಳಬಾರ್ದು, ಇದಿಷ್ಟು ಹೀಗೆ ಅದು ಹೇಳ್ತಾ ಹೋದ್ರೆ ಅಶುದ್ಧ. ಶಾಂತಿ ಸಮಾಧಾನ ಇರಬೇಕು, ಆರ್ತಿ ಇರಬೇಕು, ಜ್ಞಾನ ವಿಜ್ಞಾನ ಆಸ್ತಿಕ್ಕೆ ಇದು ಬ್ರಾಹ್ಮಣ ಜಾಸ್ತಿ ಅಂಥ ಬ್ರಾಹ್ಮಣ ಸಿಗಬೇಕು ಇವಾಗ ಅಂದರೆ ಅದು ಹೆಸರೇ ಹೇಳ್ಕೊತೀವಿ. ಆದರೆ ಅದಕ್ಕೆ ಹೇಳ್ತಾನೆ ಭಗವಂತ ಅಂಥ ಬ್ರಾಹ್ಮಣನ ಪೂಜೆ ಮಾಡಬೇಕು. ಸಮಸ್ತ ದೇವತೆಗಳು ಅವರಲ್ಲಿ ಇರ್ತಾರೆ, ಶ್ರಾಂತಲ ಅಂತ ಹೇಳ್ತಾರೆ. ಯಾವತ್ತೇ ಇರುವ ದೇವತಾ ತಾ ಸರ್ವ ಬೇರೆ ಬೇರೆ ಬ್ರಾಹ್ಮಣೇ ಸಂತೆ ಅಂತ ಇದೆ. ನಾವು ಏನು ಕರ್ಮ ಮಾಡ್ತೀವಿ ಅಂತ ಶ್ರದ್ಧೆ ಯಾಕೆ ಬರಲ್ಲ ಅವತ್ತೆ ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಾಯಿತು ಅಂದರೆ ಇದು ಯಾವ ಹೀಗೆ ಭಗವಂತ ಏನು ಮಾಡಿದ ಗೋವುಗಳನ್ನು ಪೂಜೆ ಮಾಡಿದ ರಾಮಚಂದ್ರ ನಿಜವಾಗಿ ಅದೇನೇ ನಿಮಗೆ ಗೋಪಾಲಕರಾದಂಥ ನಿಮಗೆಲ್ಲ ಇನ್ಯಾವ ದೇವರಿಗಾನ ಇಂದ್ರಿ ಆಗಿ ಸುಮ್ಮನೆ ಇಂದ್ರ ನಾರಾಯಣ ಮಾಡೋದು ಮಾಡ್ಕೊಳ್ತೀವಿ ನೀವು ಇದನ್ನು ಹೀಗಂದ ಕೂಡಲೇ ಶ್ರೀ ಶುಕ ಉವಾಚ ಕಾಲಾತ್ಮ ಕಾಲಾತ್ಮನ ಭಗವತ ಶಕ್ರದರ್ಪಂ ಜಿಘಾಂಸತ ಪ್ರೋಕ್ತಂ ನಿಶಮ್ಯ ನಂದಾದ್ಯಾಹ ಸಾಧ್ವಗೃಣ್ಣಂಥ ತದ್ವಚ. ಈಗ ಪರೀಕ್ಷಿತ ರಾಜನಿಗೆ ಹೇಳ್ತಾರೆ ಶುಕ ಮಹಾಮಯ್ಯ ಏನಿದು ಹೀಗೆ ಭಗವಂತ ನೀವೆಲ್ಲ ಗೋಪಾಲಕರು ಗೋವರ್ಧನ ಪರ್ವತ ಪೂಜೆ ಮಾಡಿ ಗೋವುಗಳನ್ನು ಪೂಜೆ ಮಾಡಿ ಬ್ರಾಹ್ಮಣನ ಪೂಜೆ ಮಾಡಿ ಹೀಗೆಲ್ಲ ಹೇಳಿದ್ರಲ್ಲ ಅಂದರೆ ಅದು ಪುತ್ರ ಹೇಳ್ತಾರೆ ಮಹಾರಾಜ ಕೇಳು ಕಾಲಾತ್ಮನ ಭಗವತ ಶಕ್ರ ದರ್ಪಂನಿಂದ ಆ ದೇವೇಂದ್ರ ಸ್ವಲ್ಪ ಕೋಪು ಬಂದಿದೆ ಅವನ ಮಟ್ಟ ಹಾಕೋಕ್ಕೆ ಈ ಉಪಾಯ ಮಾಡಿದ್ದಾರೆ. ಇಂದ್ರ ಅಂದರೆ ಎಲ್ಲರಿಗೂ ಉಂಟು ಒಂಚೂರು ಏನಾದ್ರು ಅಧಿಕಾರ ಬಂದಕ್ಕೆ ಕುಣಿತ ಕೂತ್ಕೊಂಡು ಹಾಗೆ ಏನೇನೋ ಧರ್ಮ ದೇವೇಂದ್ರ ಅಂದ್ರೆ ಕೇಳಿದಾಗೆ ತಿರೋಕಾಶ ಬಸಿ ಜೋರು ಮಾಡಿದ ಗೋಪಾಲಕ ಮತ್ತೆ ಪೂಜೆ ಮಾಡಲಿಲ್ವಾ ಎಲ್ಲ ಜೋರಾಗಿ ಮಳೆ ಜಾಸ್ತಿ ಮಳೆ ಬಂದು ಸೇರಿಸ್ಕೊಡ್ತೇನೆ ಮಟ್ಟಕ್ಕೆ ಅವರು ಅದು ದುರಹಂಕಾರ ಹೌದಲ್ಲೋ ಹಿಂದಿನಿಗೆ ಬರಲಿ ಮತ್ತೊಬ್ಬನಿಗೆ ಬರಲಿ ಅಹಂಕಾರ ಇರ್ಬೋದು. ಅದಕ್ಕೆ ಪರಮಾತ್ಮ ಏನು ಮಾಡಿದ್ದಂತೆ ಏ ಈ ದೇವೇಂದ್ರನ ಅಹಂಕಾರ ಮುರಿಬೇಕು ಅಂತ ಈ ಉಪಾಯ ಮೇಲೆ ಗೋಪಾಲಕರನ್ನೆಲ್ಲ ಹೀಗೆ ತಿರುಗಿಸ್ಬಿಟ್ಟು ಇವುಗಳನ್ನೇ ಪೂಜೆ ಮಾಡಿ ಇದನ್ನು ಶುಭ ಮಹಾಮನಿಗಳು ಹೇಳ್ತಾ ಇದ್ದಾರೆ. ಸೌಭಗಪದಂ ವೀಕ್ಷ್ಯಮಾಣಂ ಚ ಕೇಶವಃ ಪ್ರಶಮಾಯ ಪ್ರಸಾದಾಯ ತತ್ರೈವಾಂತರಧೀಯತ. ಹೀಗೆ ಆ ಗೋಪಿಯರನ್ನು ಅನುಗ್ರಹ ಮಾಡುವುದಕ್ಕೋಸ್ಕರ ಭಗವಂತ ರಾಸಲೀಲೆಯನ್ನು ಮಾಡ್ತಾ ಇದ್ದಾನೆ. ರಾಸಲೀಲೆ ಅಂದರೆ ಕಾಮಂಗನ ಮಂತರೇ ಮಾಧವ ಮಾಧವಂ ಮಾಧವಂ ಚಾಂತರೇ ಚಾಂಕನ. ಒಬ್ಬೊಬ್ಬ ಗೋಪಿಕಾ ಸ್ತ್ರೀಗೆ ಒಬ್ಬೊಬ್ಬ ಕೃಷ್ಣನ
ವಿಶ್ವರೂಪ ಭಗವಂತ. ಇಂಥ ಸ್ಥಿತಿಯಲ್ಲಾಗುವ ಕೇರು ಭಗವಂತನನ್ನು ಧ್ಯಾನ ಮಾಡ್ತಾ 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 ತಮ್ಮನ್ನೇ ತಾವು ಮರೆತುಬಿಟ್ಟಿದ್ದಾರೆ. ಈ ಸ್ಥಿತಿಯಲ್ಲಿ ಶುಭ ಮಹಾಮುನಿಗಳು ಹೇಳ್ತಾರೆ, ನಿಜ ಪ್ರತಿಯೊಬ್ಬರೂ ಕೂಡ ಈ ಒಂದಾನಂದ ಆನಂದವನ್ನು ಬಯಸ್ತಾರೆ. ಶೃಂಗಾರದ ಭಾಷೆಯೊಳಗೆ ಗೋಪಿ ಅಂತಲೂ ಕೃಷ್ಣ ಅಂತಲೂ ಕೂಡ ವಿಂಗಡಿಸಿ ಶುಭ ಮಹಾಮುನಿಗಳ ಕಥೆ ಬರೆದಿದ್ದಾರೆ. ಅದರ ದುಃಖ ಏನು ಅಂದರೆ ಗೋಪಿಯರು ಅಂದರೆ ಜೀವಾತ್ಮರು, ಕೃಷ್ಣ ಭಗವಂತ ಅಂದರೆ ಪರಮಾತ್ಮ. ಪ್ರತಿಯೊಬ್ಬ ಜೀವಾತ್ಮನು ತನ್ನ ಮೂಲಭೂತವಾದ ಪರಬ್ರಹ್ಮ ಸ್ವರೂಪದಲ್ಲಿ ಒಂದಾಗಬೇಕು. ವೇದಾಂತ ಅದೇ ತಾನೆ ಹೇಳುತ್ತೆ, ಆತ್ಮ ಚ ಬ್ರಹ್ಮ, ತನ್ನ ಆತ್ಮನೇ ಪರಬ್ರಹ್ಮ, ಇದು ವೇದಾಂತ. ಅಷ್ಟು ಆತ್ಮ ಅಂದರೆ ಜೀವ, ಬ್ರಹ್ಮ ಅಂದರೆ ಬರಬೇಕು. ಅದನ್ನು ಇಲ್ಲಿ ಭಾಷೆಯಲ್ಲಿ ಗೋಪಿ ಎಂಬುದು ಕೃಷ್ಣ ಅಂತ ಇರೋದೊಂದೇ ತತ್ವವನ್ನು ವಿಂಗಡಿಸಿ ಬರೆದಿದ್ದಾರೆ. ಈಗ ಹೇಳ್ತಾ ಆತ್ಮಾರಾಮನಾದಂಥ ಕೂಡ ಆ ಗೋಪಿಯರನ್ನು ಇಲ್ಲಿ ವಿಹಾರ ಅಂತ ಬಂತು. ಅನಂತರ ಅಂದರೆ ಅಂತರ್ಹಿತೇ ಭಗವತಿ ಸಹಸೈವ ವ್ರಜಾಂಗನಃ ಪ್ರಶಮಾಯ ಪ್ರಸಾದಾಯ ತತ್ರೈವಾಂತರಧೀಯದ. ಹೀಗೆ ಆ ಕುಂದಾನಂದರು ಗೋಪಿದಾಸರಿಗೆ ರಾಸಕ್ರೀಡೆಯನ್ನು ಕಾಣ್ತಾ ಇದ್ದಾರೆ. ಗೋಪಿಯರಿ ತುಂಬ ಆನಂದವಾಗಿ ಸ್ವಲ್ಪ ಮೈ ಮರೆಯುತ್ತಾ ಇದ್ದಾರೆ. ಆಗ ಭಗವಂತ ಯೋಚನೆ ಮಾಡಿದರು, ಇವರಿಗೊಂದಾಗಿ ಸಮಾಧಾನ ಕೊಡಬೇಕು, ಇವರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ತಾನು ಯಾರು ಅನ್ನೋದನ್ನು ತಿಳಿಸೋದಕ್ಕೆ ನೆಲ್ಲ ಏನು ಮಾಡಲ್ಲ ಅಲ್ಲಿಂದ ಅಂತರ ಮಾಯವಾಗುತ್ತೆ. ಯಾವ್ಯಾವ ಗೋಪಿಯೊಡನೆ ಎಷ್ಟು ಜನ ಕೃಷ್ಣನಾಗಿ ತನ್ನ ವಿಶ್ವರೂಪದಿಂದ ವಿಹಾರ ಮಾಡ್ತಾ ಇದ್ದ ಅಂಥ ಭಗವಂತ ಕಣ್ಣು ಮರೆಯಾಗಿದ್ದವೋ ಮುಂದೆ ಇಲ್ಲಿಂದ ಹೇಳ 30ನೇ ಅಧ್ಯಾಯ. ಶ್ರೀಶುಕ ಉವಾಚ ಅಂತರ್ಹಿತೇ ಭಗವತಿ ಸಹಸೈವ ವ್ರಜಾಂಗನಃ ಅತಪ್ಯಂಸ್ತಮಚಕ್ಷಣಃ ಕರಿಣ್ಯೈವ ಯೂಥಮಂ. ಅಯ್ಯ ಕೇಳು ಪರೀಕ್ಷಿತ್ ರಾಜ, ಇದಕ್ಕಿದ್ದಾಗೆ ಭಗವಂತ ಯಾವಾಗ ಕಣ್ಮರೆಯಾಗಿರ್ತಾನೋ ಆ ಗೋಪಿಯರಿಗೆಲ್ಲ ತುಂಬ ಮನಸ್ಸಿನಲ್ಲಿ ದುಃಖವಾಗಬಹುದು. ಇಂಥ ಭಗವಂತರೊಡನೆ ನಾವು ವಿಹಾರ ಮಾಡ್ತಾ ಇದ್ವೋ, ಇಲ್ಲಿ ಹೋಗ್ಬಿಟ್ಟ ಇಲ್ಲಿ ಹೋಗ್ಬಿಟ್ಟ ಅಂತ ಹೇಳಿ ಪ್ರಾರಂಭವಾಗಿ ಗಾಯಂತಿ ಉಚ್ಚೈಹಿ ಅವುಮೇವ ಸಂಹತ. ಕೃಷ್ಣ 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 ಅಂಥೇಳಿ ಎಲ್ಲ ಗೋಪಿಯರು ಗಟ್ಟಿಗಟ್ಟಿಯಾಗಿ ಕೂಪ್ಪತಾ ಇದ್ದಾರಂತೆ. ನ್ಯವೇದಿಷು ಕೃಷ್ಣ ವಿಹಾರ ವಿಪ್ರವಾಹ ಇಲ್ಲಿ ಹಾಗೆ ಕೂಗ ಗಾಯಂತ್ಯ ಆಯಿತು. ಪ್ರಪಂಚ ಪಪ್ರಚ್ಛು ಆಕಾಶವದಂತರಂ ಬಹಿ ಭೂತೇಶು ಸಂತಂ ಪುರುಷಂ ವನಸ್ಪತಿ. ಅವರಿಗೆ ಎಂಥ ಒಂದು ರೀತಿಯಲ್ಲಿ ಭ್ರಾಂತಿಯಾಗಿಬಿಟ್ಟಿದೆ ಅಂದರೆ ಎಲ್ಲಿ ಭಗವಂತ ಕೃಷ್ಣ ಅಂತ ಏನು ಏನು ಎಲ್ಲಿ ಏನು ಹೋಗಿದ್ದಾನೆ ಅಂತ ಗಾಬರಿಯಿಂದ ಸುತ್ತಲೂ ಕೂಡ ಹುಡುಕ್ತಾ ಇದ್ದಾರಂತೆ. ಅವ್ರ ಮನಸ್ಸು ಬದಲಾವಣೆ ಆಗಿಲ್ಲ, ಕೃಷ್ಣ ಏನು ಹೋಗಿದ್ರು ಕೃಷ್ಣ ಕೃಷ್ಣ, ಗಿಡ ಮರಗಳಲ್ಲಿಲ್ಲ ಕೃಷ್ಣನ ಹೋದ ಕೃಷ್ಣನ ಹೋದ ಹೀಗೆಲ್ಲ ಭ್ರಾಂತಿಯಿಂದ ಕೇಳ್ತಾ ಇದ್ದಾರೆ. ಏವಂ ಕೃಷ್ಣಂ ಪೃಚ್ಛಮಾನಾಹ ಬೃಂದಾವನದಲ್ಲಿ ಎಲ್ಲ ಜಾಗದಲ್ಲೂ ತರಕಾಡ್ತಾರಂತೆ. ಗಿಡಮರಗಳನ್ನೆಲ್ಲ ಕೇಳ್ತಾರೆ, ಅಯ್ಯೋ ಎಲ್ಲಿ ಕೃಷ್ಣ ನೀವು ನೋಡಿದ ನೀವು ನೋಡಿದ ಇಲ್ಲಿಗೆ ಹೋದ ಇಲ್ಲಿಗೆ ಹೋದ ಹೀಗೆಲ್ಲ ಕೇಳ್ತಾ ಇದ್ದಾರೆ. ವ್ಯಚಕ್ಷತ ವನಾ ದ್ವೇಷೇ ಪದಾನಿ ಪರಮಾತ್ಮನಃ. ಆಮೇಲೆ ಎಲ್ಲಿ ಅಂತ ಹೇಳಿ ಯಾವ ಗಿಡಮರಗಳೇನು ಅಂತ ಹೇಳ್ತೇವೆ. ಹಾಗಾದರೆ ಎಲ್ಲೂ ಹೋಗಿರಬೇಕು, ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿರ್ತಾನೆ. ಅವನ ಹೆಜ್ಜೆ ಗುರುತೇನಾದರೂ ಗುರು ಸಿಕ್ಕಿದರೆ ಅದನ್ನು ಅನುಸರಿಸಿ ಹುಡುಕೋಣ ಅಂತ ಆ ಭಗವಂತನ ಹೆಜ್ಜೆ ಗುರುತುಗಳನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಇತ್ಯೇವಂ ದರ್ಶಯಂತ ಸ್ಥ ಚೇರುರ್ಗೋಪ್ಯೋ ವಿಚೇತಸ ಯಾಂ ಗೋಪೀನಾ ಯಾಂ ಗೋಪಿ ಮನಯ ಕೃಷ್ಣ ವಿಹಾಯಾನ್ಯಾ ಸ್ತ್ರೀಯೋವನೇ. ಹೀಗೆ ಆ ಭಗವಂತನದೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಭಗವಂತ ಕೃಷ್ಣ ಕೃಷ್ಣ ಅಂತೇಳಿ ಕೂಗ್ತಾ ಕೂಗ್ತಾ ಇಡೀ ಆ ಒಂದಾನಂದ ವೃಂದಾವನದಲ್ಲೆಲ್ಲ ಹುಡುಕ್ತಾ ಇರತಕ್ಕಂಥವರಾಗಿದ್ದಾರೆ. ಯಾಂ ಗೋಪಿ ಅನಯನ್ ಕೃಷ್ಣ. ಈ ರೀತಿಯಾಗಿ ಆ ಗೋಪಿಯರೆಲ್ಲರೂ ಕೂಡ ಕೃಷ್ಣನನ್ನೇ ಹುಡುಕ್ತಾ ಇದ್ದರೆ ವಿಹಾಯ ಅನ್ಯಾ ಸ್ತ್ರೀಯೋ ಮನೆ
ಕೃಷ್ಣನನ್ನೇ ಹುಡುಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೇರೆ ಗೋಪಿಯರ ಜೊತೆ ಅವರಿಗೆ ಅವರನ್ನು ಗಮನಿಸದೆ ಪ್ರತಿಯೊಬ್ಬರೂ ಕೂಡ ತಡಗಾಡ್ತಾ ಇದ್ದಾರೆ. ಪುನಃ ಪುಲಿನವಾಗತ್ಯ ಕಾಲಿಂದ್ಯ ಕೃಷ್ಣ ಭಾವನಾ ಸಮವೇತ ಜಗ ಕೃಷ್ಣ ತದಾಗಮನ ಕಾಂಕ್ಷಿತ. ಅಪ್ಪ ಎಲ್ಲಿ ಹೋಗುತ್ತೆ ನೀನು, ಕಾಣ್ತಾ ಇಲ್ಲ ನೋಡಿ ನೋಡಿ, ಅಲ್ಲಿದಾನೋ ಇಲ್ಲಿದಾನೋ ಇಲ್ಲಿದಾನೋ ಎಲ್ಲ ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಆ ಭಗವಂತನನ್ನು ಹುಡುಕ್ತಾ ಹುಡುಕ್ತಾ ಅನ್ನಿಚ್ಛಂತ್ಯ ಅಂತ ಎಲ್ಲೂ ಗುರುತಿಸ್ತಾ ಇಲ್ಲ, ಇಲ್ಲಿ ಹೋಗ್ತಿಲ್ಲ ಗೊತ್ತಾಗಿಲ್ಲ ಅಂತ ಹೇಳಿ ಎಲ್ಲ ಗೋಪಿಯರು ಕೂಡ ಆ ಭಗವಂತನ ವಿರಹದಿಂದ ವಿಪರೀತವಾಗಿ ಒಂದಾದ್ರೂ ಮುಖಕ್ಕೆ ಒಳಗಾಗಿದ್ದಾರೆ. ಅಂದರೆ ಬೇಕಾದ ಪದಾರ್ಥ ಹೋಗ್ಬಿಟ್ರೆ ಆತಂಕ ಉಂಟಾಗ. ಇಂಥ ಸ್ಥಿತಿಯಲ್ಲಿ ಆ ಗೋಪಿಯರೆಲ್ಲರೂ ಕೂಡ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಅವನನ್ನು ಸ್ತೋತ್ರ ಮಾಡ್ತಾರೆ. ಅದನ್ನೇ ಗೋಪಿ ಗೀತ ಅಂತ ಆ ಶ್ಲೋಕ. ಜಯತಿ ತೇಧಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರ ಶಶ್ವರ ದಯಿತ ದೃಶ್ಯತಾ ದಿಕ್ಷುತಾವಕಾಹ ತ್ವಯಿತಾಸವ ಸ್ವಾಮಿ ವಿಜಯಂತೆ. ಗೋಪಿಯರು ಹೇಳ್ತಾರೆ, ಗೋಪಿ ಗೀತ ಅಂತ ಕರೀತಾರೆ. ಏನರ್ಥ ಅದಕ್ಕೆ ಅಂದರೆ ಜಯತಿ ತೇಧಿಕಂ ಜನ್ಮನಾ ವ್ರಜ. ಯಾರು ನಿಜವಾಗಿ ಪುಣ್ಯವಂತರಾಗಿರ್ತಾರೋ ಅವರು ಈ ವ್ರಜ ಅಂತಕ್ಕಂಥ ಕೃಷ್ಣ ಭಗವಂತನ ಓಡಾಡ್ತಕ್ಕಂಥ ಈ ಪವಿತ್ರವಾದ ಜಾಗದಲ್ಲಿಯೇ ಯಾರು ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಅವರೇ ನಿಜವಾಗಿ ಜಯತಿ ಗೆದ್ದಿದ್ದಾರೆ. ಏನನ್ನ ಸಂಸಾರಕ್ಕೆ ಗೆದ್ದಿದ್ದಾರೆ? ಶ್ರಯತ ಇಂದಿರ, ಭಗವಂತ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮಿ ವಾಸವಾಗಿದ್ದೇ ಇರ್ತಾಳೆ. ಆದ್ದರಿಂದ ಭಗವಂತನ ಜೊತೆಯಲ್ಲಿ ಲಕ್ಷ್ಮಿಯು ಕೂಡ ಇಲ್ಲೇ ಇರಬೇಕು ಅಂತ ಜ್ಞಾಪಿಸ್ಕೋತ ದಯಿತ ದೃಶ್ಯತ ದಿಕ್ಷುತಾವಕಾಹ. ಪ್ರಭೋ ಪರಮಾತ್ಮ ದಯಿತ ಅಂತ ನೀನಿಲ್ಲ ನಮ್ಮ ಯಜಮಾನ, ಆದ್ದರಿಂದ ದಯಿತ ಅಂತ ಕರೆದು ನನಗೆ ಪ್ರೇಮ ಪಾತ್ರನಾದರು ಅಂತ ನೋಡಿ. ಆ ಪ್ರೇಮ ಮಾಡಬೇಕಾದರೂ ಕೂಡ ಅಲ್ಪವಾದ ವಸ್ತುಗಳಲ್ಲಿ ಮಾಡಿದರೆ ಕಾಮ, ಪರಮಾತ್ಮರಲ್ಲಿ ಮಾಡಿದ್ರೆ ಭಕ್ತಿ, ಎರಡು ಅಂತಃಕರಣ ವೃತ್ತಿ. ಆದ್ದರಿಂದ ಇವರು ಅವನನ್ನು ಮಾತ್ರ ಮತ್ತೆ ಜ್ಞಾಪಿಸ್ಕೊಂಡ ಕಾಣಿಸ್ಕೊಳಪ್ಪ ಎಲ್ಲಿ ಹೋಗ್ಬಿಟ್ಟೇ ಕೂಗ್ತಾ ಇದ್ರೆ ತ್ವಾಂ ವಿಚಿನ್ವತೆ ನಾವೆಲ್ಲ ನಿಮ್ಮನ್ನು ಹುಡುಕ್ತಾ ಇದ್ದೇವೆ. ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ಅಂತರಾತ್ಮದು ವಿಖನ ಸಾರ್ಥಿತೋ ವಿಶ್ವಗುಪ್ತಯೇ ಸಖ ಉದೇವಾನ್ ಸಾತ್ವತಾಂಕುಲೇ. ಆ ಗೋಪಿಯರ ಬಾಯಿ ಬರ್ತಾ ಇದ್ದಕ್ಕ ಕೃಷ್ಣನ ಸ್ತೋತ್ರ. ಪ್ರಭು ನೀನು ನಿಜವಾಗಿಯೂ ಕೂಡ ಆ ಗೋಪಿಯ ಪುತ್ರನಾದ, ಏನೋ ಗೋಕುಲದಲ್ಲಿ ಹುಟ್ಟಿ ಗೋಪಿ ಪುತ್ರ ಅಂತ ಅನಿಸ್ಕೊಂಡಿದ್ದು ನೀನಲ್ಲ, ಮತ್ತಾರು ನೀನು? ಅಖಿಲ ದೇಹಿನ ಅಂತರ ಸಮಸ್ತ ಪ್ರಾಣಿಗಳ ಹೃದಯದಲ್ಲಿರ್ತಕ್ಕಂಥ ಅಂತರಾತ್ಮನೇ ನೀನು. ನೀನು ಆ ಭಗವಂತನ ಸಾಕ್ಷಾತ್ಕಾರ ಆಗೋಗಿದೆ ಗೋಪಿಯರಿಗೆ ಹೇಗೆ ಅಂತಃಕರಣದಲ್ಲಿ ಭಾವನೆಗಳನ್ನು ಮಾಡ್ತಾ ಇದ್ದಾರೆ. ನೀನು ಬರೀ ಒಬ್ಬ ಗೋಪಿ ಪುತ್ರನಲ್ಲ, ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ಇರತಕ್ಕಂಥ ಪರಮಾತ್ಮನೇ ಆಗಿದ್ದೀಯ. ವಿಘನ ಸಾರ್ಥಿತ ವಿಶ್ವಗುಪ್ತ ಮತ್ತೆ ವಸುದೇವನ ಪುತ್ರನಾಗಿ ಕೃಷ್ಣ ಅನ್ನ ಹೆಸರಿನಿಂದ ಎಲ್ಲ ಕಡೆಯಿಂದ ಓಡಾಡ್ತಾ ಇದೆ ಅಂತ ಕೇಳಿದರೆ ಅದಕ್ಕೆ ಕಾರಣ ಇದೆ. ಬ್ರಹ್ಮದೇವ ಬಂದು ನಿನ್ನನ್ನು ಪ್ರಾರ್ಥನೆ ಮಾಡಿದ, ದುಷ್ಟ ನಿಗ್ರಹ ಆಗಬೇಕು ಅಂತ. ಅದಕ್ಕೋಸ್ಕರ ಜಗತ್ತನ್ನು ಕಾಪಾಡಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಆಗಬೇಕಲ್ಲ. ಪರಿತ್ರಾಣಾಯ ಸಾಧುವನ ವಿನಾಶಾಯಿತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಗಿ ಹೇಳೋ ಹಾಗೆ ಸಾಧುಗಳನ್ನು ಕಾಪಾಡುವುದಕ್ಕೂ ದುಷ್ಟರನ್ನು ನಾಶ ಮಾಡುವುದಕ್ಕೂ ಆ ಭಗವಂತ ಬ್ರಹ್ಮದೇವ ಬಂದು ನಿನ್ನನ್ನು ಪ್ರಾರ್ಥನೆ ಮಾಡಿಕೊಂಡ. ಅದಕ್ಕಾಗಿ ನೀನು ಈಗ ವಿಘನ ಸಾರ್ಥಿ ವಿಖನಸ ಅಂದರೆ ಬ್ರಹ್ಮ, ವಿಘನ ಸಾರ್ಥಿತ ಬ್ರಹ್ಮ ಬಂದು ಪ್ರಾರ್ಥನೆ ಮಾಡಿದ್ದರಿಂದ ಜಗತ್ತನ್ನು ಕಾಪಾಡುವುದಕ್ಕೋಸ್ಕರ ನೀನು ತೋರ್ಕೊಂಡಿದ್ದೀಯ. ತವ ಕಥಾವೃತಂ ತತ್ವ ತಪ್ತ ಜೀವನ ಕವಿದೇವಿತಂ ಕಲ್ಮಷಾಪಹಂ ಶ್ರವಣ ಮಂಗಳಂ ಶ್ರೀಮದೇ ಭೂರಿದ ಜನ. ಗೋಪಿಯರ ಮಾಡಿಸ್ತೋ ಗೋಪಿ ಗೀತ.
ಏನು ಹೇಳ್ತಾರೆ, ತವ ಕಥಾಮಂತ್ರವು ತಪ್ಪದೆ. ಪ್ರಭೋ ನಿನ್ನ ಪವಿತ್ರವಾದಂತಹ ಮಂಗಳಕರವಾದ ಕಥೆಯನ್ನು ಕೇಳ್ತಾ ಇದ್ರೆ ಅದು ಅಮೃತ. ಮನುಷ್ಯನಿಗೆ ಮುಂದಾದ ಅಮೃತತ್ವವನ್ನು ಉಂಟು ಮಾಡುತ್ತೆ. ತಪ್ತ ಜೀವನ, ಯಾರು ಈ ಸಂಸಾರ ತಾಪದಲ್ಲಿ ಬಿದ್ದು ದುಃಖ ಪಡ್ತಾ ಸಂಕಪ್ಪ ಅಂತಿರ್ತಾರೋ ಅಂಥವರನ್ನು ಉದ್ಧಾರ ಮಾಡತಕ್ಕಂಥ ಇದು ನಿಜ. ಏನೇ ಆದ್ರೂ ಎಂಥ ಕಷ್ಟ ಬಂದರೂ ಭಗವಂತನನ್ನು ನೆನಪು ಮಾಡಿಕೊಂಡಾಗ ಅವುಗಳ ಪ್ರಭಾವ ಕಡಿಮೆ ಆಗುತ್ತೆ. ಆದ್ದರಿಂದ ತಪ್ತರನ್ನೆಲ್ಲ ಸಂಸಾರ ತಪ್ತರನ್ನೆಲ್ಲ ಒದಗಿಸ್ತಕ್ಕಂಥ ಇಲ್ಲ ಕಥಾಮೃತ ಅಂತಹದ್ದು ಕವಿಭಿರಿ ಹಿಡಿತಮ್ ಅಂದ್ರು. ಹೌದು, ಭಗವಂತ ಯಾರು ಏನು ಅವನ ಚರಿತ್ರೆ ಏನು ಅಂದ್ರೆ ನಮಗೇನು ಯಾರು ಬಂದು ಸ್ವಾಮಿ ಸ್ವಲ್ಪ ಕೃಷ್ಣನ ಸ್ತೋತ್ರ ಮಾಡಿ ಏನು ಸ್ತೋತ್ರ ಮಾಡಿ ಬರೋದಿಲ್ಲ. ಆದ್ದರಿಂದ ಕವಿಭಿರಿ ಹಿಡಿತಮ್ ಅಂತ ಅದು ಭಗವಂತನೇ ಅನುಗ್ರಹ ಮಾಡಿದಾರಂತೆ. ಸತ ಯಾವ ಭಕ್ತರಾಗಿರ್ತಕ್ಕವರು ಕೆಲವರಿಗೆ ಶಕ್ತಿಯನ್ನು ಕೊಟ್ಟು ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಬೇಕು, ಅವನ ಗುಣಗಳೇನು, ನಾಮ ಏನು, ರೂಪೇನು, ಕರ್ಮ ಏನು ಎಲ್ಲವನ್ನೂ ಕೂಡ ಹೆಚ್ಚಿಸ್ತಾರೆ. ಆ ಒಂದೊಂದು ಗುಣನಾಮ ಕರ್ಮಗಳ ನಿಮಿತ್ತವಾಗಿ ಒಂದೊಂದು ಹೆಸರು ಭಗವಂತ ಕೃಷ್ಣಶಾಸ್ತ್ರ ಯಾರಿ ನಾಮಾನಿ ಗೌಣಾರಿ ವಿಖ್ಯಾತಾನಿ ಮಹಾತ್ಮನಃ ಋಷಿ ಭಿಪ್ಪರಿ ಗೀತಾರಿ ತಾನಿ ವೃಕ್ಷಾಭಿ ಭೂತೈ. ಆ ಭೀಷ್ಮಾಚಾರ್ಯರು ಅದನ್ನು ಹೇಳುವಾಗ ಕೂಡ ತುಂಬ ಧರ್ಮರಾಜ ಕೇಳಿದರು. ಪರಮಾತ್ಮನ ದಿವ್ಯ ನಾಮಗಳು ಅಂದರೆ ಗೌಣ, ಗೌಣ ಅಂದರೆ ಗುಣ ಸಂಬಂಧ, ಒಂದೊಂದು ಗುಣವನ್ನು ಒಂದೊಂದು ನಾಮ ಅಂತಕ್ಕಂಥ. ಇದು ನಾನು ಹೇಳಿದ್ದ ಮಹಾತ್ಮರಾದವರು ಋಷಿಗಳು ಎಲ್ಲ ಕಂಡು ಕೊಟ್ಟಿದ್ದಾರೆ, ಅದನ್ನೇ ಇಲ್ಲಿ ಹೇಳ್ತೇನೆ. ವಿಶ್ವ ಭೀಷ್ಮಾಚಾರ್ಯ ಉಪದೇಶ ಮಾಡ್ತಾರೆ. ಹಾಗೆ ಪರಮಾತ್ಮನ ಒಂದೊಂದು ಕಲ್ಯಾಣ ಗುಣಗಳನ್ನು ಎತ್ತಿ ಹೇಳತಕ್ಕಂಥ ಒಂದೊಂದು ರಾಮನ ತವ ಕಥಾಮೃತಂ ತಪ್ ನಿನ್ನ ದಿವ್ಯವಾದಂಥ ಕನಕರವಾದ ಲೋಕೋದ್ಧಾರಕವಾದಂಥ ಕಥೆಗಳೆಲ್ಲ ಗೊತ್ತಾಗುತ್ತೆ. ಅದನ್ನು ಕೇಳ್ತಾ ಕೇಳ್ತಾ ಅಮೃತವನ್ನು ಪಾನ ಮಾಡ್ತಾ ಈ ಸೋಸವಾಗಿರ್ತಕ್ಕಂಥ ಸಂಸಾರದಲ್ಲಿ ದುಃಖ ಬಿಟ್ಟಿರತಕ್ಕಂಥ ಜೀವನಿಗೆ ಒಂದಾದ ಜೀವನ ಉದ್ಧಾರ ಮಾಡುತ್ತೆ. ಹಾಗೆ ಅಂಥ ತಿಂದು ಕಲ್ಮಷಾಪ ಪಾಪವನ್ನೆಲ್ಲ ಕೈತಕ್ಕಂಥದ್ದೇ ಶ್ರವಣ ಮಂಗಳಂ ಶ್ರೀಮದಾತಂ. ಶ್ರವಣ ಮಂಗಳ ಅಂದರೆ ಕೇಳ್ತಾ ಕೇಳ್ತಾ ಪರಮಾತ್ಮ ದಿವ್ಯವಾದ ನಾಮಗಳಿಂದ ಕೀರ್ತನೆಗಳನ್ನು ಕೇಳಿದರೆ ಮಂಗಳ ಅಂದರೆ ಶುಭ ಉಂಟಾಗುತ್ತದೆ, ಪಶುಭದಿಂದ ಆಗ್ತದೆ ಅಂತ ಕೇಳ್ತಾರೆ. ಪಶುಭಾನಿ ರಾಕಷ್ಟೆ ತನಾತಿ ಶುಭ ಸಂತತಿ ಸ್ಮೃತಿ ಮಾತ್ರೇನ ಎತ್ತುಂಸ ತನ್ಮಂಗಳಂ ಪರಂ ಅಂತ ವೇದಾಂತಲೂ ಸ್ಮೃತಿ ಅಂದರೆ ಪರಬ್ರಹ್ಮವನ್ನು ಸ್ತೋತ್ರ ಮಾಡಿದರೆ, ಪರಮಾತ್ಮನ ವಿಚಾರ ಮಾಡಿದರೆ, ಭಗವಂತನ ಸ್ವರೂಪವನ್ನು ಕೇಳಿದರೆ ಎಲ್ಲದಕ್ಕೂ ಇತಿಹಾಸ ಪುರಾಣ ವೇದ ಉಪನಿಷತ್ತು ಎಲ್ಲ ಬೇಕು. ಅವುಗಳೇ ಪರಮಾತ್ಮನನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಎಲ್ಲ ಗ್ರಂಥಗಳು. ಅದಕ್ಕೆ ಅವ್ರು ಹೇಳ್ತಾರೆ ಇದನ್ನೆಲ್ಲ ಓದ್ತಾ ಓದ್ಕೊಂಡು ಹೇಳ ಸ್ವಾಮಿ ಜೀವನ ಅಂತ ಕೆಲವರು ಆಗಲ್ಲ. ಇದನ್ನು ಕೇಳಿದರೆ ಅಶುಭಾನಿ ನಿರಾಕಷ್ಟೆ ಅಮಂಗಳವನ್ನೆಲ್ಲ ಪರಿಹಾರ ಮಾಡುತ್ತೆ, ಶುಭ ಸಂತತಿಯನ್ನು ಉಂಟು ಮಾಡುತ್ತದೆ. ಕೇವಲ ಒಂದಾನೊಂದು ಬಾಯಲ್ಲಿ ಗಟ್ಟಿಯಾಗಿ ಹೇಳದೆ ಒಂದು ಮನಸ್ಸಿನಲ್ಲಿ ನೆನಪು ಸ್ಮೃತಿ ಮಾತ್ರ. ಕೃಷ್ಣ ಅಂತ ನೀವು ಗಟ್ಟಿಯಾಗಿ ಹೇಳೋದು ನಾಚಿಕ ಆದರೆ ಹೇಳಿದ್ರು ಎಷ್ಟೋ ಸಲ ಹಿಂದೆಲ್ಲ ಹರ್ಕತೆ ಮಾಡೋರು ಶ್ರೀಮಂತ್ರ ಮರಣಗೋ ರಮಾರಮಣಗೋವಿಂದೋ ಅಂತ ಎಲ್ಲರೂ ಗೋವಿಂದ ನೀನು ಸುಮ್ಮನೆ ಕೂತಿರೋದು ಜನ ಯಾಕ್ರಿ ಸುಮ್ಮನೆ ಕೂತಿಲ್ಲ ಗೋವಿಂದ ಅಂತ ಬಾಯಲ್ಲಿ ಹೇಳೋಕೆ ನಾಚಿ ಕೆಲವು ದಿನ ತಮಾಷೆ ಶ್ರೀನಾಯಕ ಸ್ವಾಮಿಯವರು ಸಲ ಕೊಟ್ಟಿದ್ದಂತೂ ಯಾವ್ಯಾವುದಕ್ಕೋ ತಪ್ಪು ತಪ್ಪಾಗಿ ಅರ್ಥ ಮಾಡಿಬಿಡ್ತೀವಿ. ಭಗವಂತನ ಸ್ವರೂಪ ಹೆಚ್ಚಿನದ್ದು ಹೇಳಿದೆ ಪರಮಾತ್ಮನ ದಿವ್ಯವಾದಂತಹ ನಾಮವನ್ನು ಈ ನಾಲ್ಗೆ ದೇವರು ಕೊಟ್ಟಿದ್ದಕ್ಕೆ ಹೇಳ್ತಾಗಿರ್ಬೇಕು. ಕುರುಶೇಖರ ಜಿಹ್ವೇ ಕೀರ್ತಯ ಕೇಶವ ಮೂರಬೇಕು ಚೇತು ಭಜ ಚೆನ್ನಾಗಿರ್ತಾರೆ. ಎಲೆ ನಾಲಿಗೆ ಪರಮಾತ್ಮನ ದಿವ್ಯವಾದಂತಹ ನಾಮ ಹೇಳು ಗಟ್ಟಿ ಹೇಳು ಅಲ್ಲ ತವ ಕಥಾಮೃತಂ ತಪ್ತ ಜೀವನ. ಎರಡೇ ಎರಡು ಪರಮಾತ್ಮನನ್ನು ನಾವು ಮುಟ್ಟೋದಕ್ಕೆ ಪಡೆಯೋದಕ್ಕೆ ಸಾಧನ ಅಂದರೆ ಅದನ್ನು ದೇವರು ಕೊಟ್ಬಿಟ್ಟಿದ್ದಾರೆ ಉಪಯೋಗಿಸ್ಬಿಟ್ಟು ಏನೋ ನಾಲಿಗೆ ಕೊಟ್ಟಿದೆ ಭಗವನ್ ನಾಮವನ್ನು ಹೇಳ್ರಿ ಕಿವಿಯೇ ಕೊಟ್ಟಿದ್ದಾರೆ ಪರಮಾತ್ಮನ ಕಥೆ ಎರಡು ಉಪಯೋಗಿಸ್ತಾರೆ ನಾಲಿಗೆ ಒಂದು ಕಿವಿ ಒಂದು ನಾಲಿಗೆಯಿಂದ ಭಗವನ್ ನಾಮ ಹೇಳಿ ಕಿವಿಯಿಂದ ಪರಮಾತ್ಮನ ಕಥೆ ಕೇಳಿ ಕಥಾಮೃತ ಅದು ತಪ್ತ ಜೀವನ ಮಾನವನಿಗಾಗಿರ್ತಕ್ಕಂಥ ದುಃಖಗಳನ್ನು ಕಳೆಯುತ್ತೆ. ಕವಿ ಹಿರೀಡಿತಂ ಹೇಗೆ ಗೊತ್ತ ನಮಗೆ ಭಗವಂತನ ಏನಂತ ಹೋಗೋದು ನಾವೇ ನೋಡಿದ್ದೀವಿ ಅವನ ಸ್ವರೂಪ ಗೊತ್ತೆ ಆಕಾರ ಗೊತ್ತೆ ನೀವು ಯೋಚನೆ ಮಾಡಬೇಡಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತ
ಕವಿಗಳು, ಜ್ಞಾನಿಗಳು, ಮಹಾತ್ಮರು ಬೇಕಾದಷ್ಟು ಜನ ಇದ್ದಾರೆ. ಈಗ ನಾವೇನಾದ್ರೂ ದೇವ್ರ ಸ್ತೋತ್ರ ಮಾಡಬೇಕಂದ್ರೆ ಸ್ವಾಮಿ ನಂಗೆ ಆ ಸ್ತೋತ್ರ ಮಾಡಕ್ಕೆ ಬಿಡುವುದಿಲ್ಲ. ಅಯ್ಯೋ ಇದು ಎಷ್ಟು ಜನ ಮಾಡಿದ್ದಾರೆ ಅದನ್ನು ಹೇಳಿ ನಾನು ಈ ವಿಷ್ಣು ಸಹಸ್ರನಾಮ ನಾವು ಮಾಡಿದ್ದೀವಿ, ನಾವು ಬರೆದಿದ್ದೆ, ಮಹಾತ್ಮರು ಮಾಡಬೇಕು ಅದನ್ನು ಹೇಳಿ ಕವಿ ಭೀರಿ ಹಿಡಿತು. ಜ್ಞಾನಿಗಳಾದಂತಹ ಮಹಾತ್ಮರು ಕವಿಗಳು ಬೇಕಾದ ಸ್ತೋತ್ರ ಮಾಡಿದ್ದಾರೆ. ಸರಿ, ಫಲ ಏನಾದರೂ ಉಂಟೆ? ಕಲ್ಮಷ, ನಿಮ್ಮ ಪಾಪಗಳನ್ನೆಲ್ಲ ಕಳೆಯೋದಕ್ಕೆ ಒಂದೇ ಒಂದು ಉಪಾಯ, ಯಾವುದು? ಭಗವನ್ನಾಮಕಿ. ಏನೇನು ಪಾಪ ಮಾಡುತ್ತಾನೆ ಮನುಷ್ಯ ಅಂತ ಗೊತ್ತಿಲ್ಲ, ತಿಳಿದವರು ತಿಳಿಯಲಿ, ಅದನ್ನೆಲ್ಲ ಪರಿಹಾರ ಮಾಡಬೇಕವನು ಯಾರು? ಪತಿತ ಪಾವನ ಭಗವಂತ. ಅವನ ದಿವ್ಯ ನಾಮಗಳನ್ನು ಹೇಳಿಬಿಡಿ, ಅದೆಲ್ಲ ಕಲ್ಮಶಗಳೆಲ್ಲ ಹೊರಟೋಗುತ್ತೆ. ಆಮೇಲೆ ಅದನ್ನು ಕೇಳಕ್ಕೆ ಆಗಿರುತ್ತೆ. ಶ್ರವಣ ಮಂಗಳಂ ಶ್ರೀಮದಾತಂ ಅಂದರು. ಶ್ರವಣ ಮಂಗಳ ಭಗವಂತನ ದಿವ್ಯವಾದ ನಾಮವನ್ನು ಕಿವಿಯಲ್ಲಿ ಕೇಳಿದರೆ ಆನಂದವಾಗುತ್ತೆ, ಸಂತೋಷವಾಗುತ್ತೆ, ತೃಪ್ತಿಯಾಗುತ್ತಂತೆ. ಇಂಥದ್ದನ್ನು ಭುವಿ ಗೃಣಂತೇ ಭೂರಿದ ಜನ, ಯಾರು ಈಗ ಭಗವಂತನ ದಿವ್ಯ ನಾಮಗಳನ್ನು ಗೃಣಂತಿ ಬಹಳ ಮುಖ್ಯ, ಗಟ್ಟಿಯಾಗಿ ಹೇಳಬೇಕು. ಪ್ರಹ್ಲಾಸ್ವಾಮಿ ನಾ ಮನಸ್ಸಲ್ಲಿ ಹೇಳ್ಕೊತೀನಿ, ನೀವು ಮನಸ್ಸಲ್ಲಿ ಹೇಳ್ಕೊಳ್ಳೋದು ದೊಡ್ಡದಲ್ಲ, ಗಟ್ಟಿಯಾಗಿ ಪರಮಾತ್ಮ ನಾಲಿಗೆ ಕೊಟ್ಟಿದ್ದಾರೆ, ಗಟ್ಟಿಯಾಗಿ ಹೇಳಬೇಕು. ಹೀಗೆ ಹೇಳಿದರೆ ಆ ಭಗವಂತನ ಒಂದು ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ದ. ಇನ್ನೊಂದು ಶ್ಲೋಕ ಹೇಳ್ತೇನೆ. ಪ್ರಣತ ಕಾಮದಂ ಪದ್ಮಜಾರ್ಚಿತಂ ಧನ್ಮಂತಂ ಹೇಯಮಾಪರಿ ಚರಣ ಪಂಕಜಂ ಶಂತಮಂಚತೆ ರಮಣನಸ್ತನೆ ಅರ್ಪಯಾಧಿ ಅರ್ಪಯಾಧಿ ಹನ್ ಸ್ವರೇಶ್ವರ್ಪಯಾಧಿ ಹನ್. ಮತ್ತೆ ಹೇಳ್ತಾರೆ ಗೋಪಿಯರು, ಅವರು ನೋಡೋದಕ್ಕೆ ಏನೋ ಯಾವ ಗೋಪ ಸ್ತ್ರೀಯರುಗಳು ಅಂತ ಅನ್ಕೋತೀವಿ. ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ವೇದಶಾಸ್ತ್ರದ ಗೊತ್ತಿಲ್ಲ, ಪುರಾಣಗಳು ಕಡೆ ಬರೀತಾರೆ. ತೇ ಆಧೀತ ಶ್ರುತಿಗಣಾಹ ಅಂತ ಒಂದು ಕಡೆ ಭಗವಂತರು ಹೇಳ್ತಾರೆ. ಅವರಿಬ್ಬ ಕೇಳಿ ಗೋಪಿಯರಿಗೆ ನಾನು ಅನುಗ್ರಹ ಮಾಡಿದೆ ಅಂತ ನಿಮಗೆಲ್ಲ ಗೊತ್ತಿದೆಯಲ್ಲ, ಹಾಗಾದ್ರೆ ಅವರಿಗೆಲ್ಲ ಏನು ಬರ್ತಿತ್ತು? ವೇದ ಬರ್ತಿತ್ತು, ಶಾಸ್ತ್ರ ಬರ್ತಿತ್ತು, ವಿಸ್ತಾರ ಏನು? ಆದರೂ ಅವರು ಹೇಗೆ ನನ್ನನ್ನು ವಶ ಮಾಡಿಕೊಂಡ್ರು ಅಂದರೆ ಅವರ ಹೃದಯದಲ್ಲಿ ನನ್ನನ್ನು ಅಷ್ಟೇ ಭಕ್ತಿಯಿಂದ ಪ್ರೇಮದಿಂದ ಆರಾಧನೆ ಮಾಡಿದ್ರು. ಆದ್ದರಿಂದ ಭಗವಂತನ ನೆನೆಸ್ಕೊಳ್ಳೋಕೆ ಏನೇನು ಬೇಕು ಅಂದರೆ ಬಹಿರಂಗವಾದದ್ದು ಏನೂ ಬೇಕಿಲ್ಲ, ಒಳಗಿನ ಅಂತಃಕರಣ ಬೇಕು, ಅದು ಶುದ್ಧವಾಗಿರಬೇಕು. ಆ ಭಗವಂತನ ನಾಮಗಳನ್ನು ಸಾಕು, ಕೃತಾರ್ಥ. ಅದನ್ನೇ ಶ್ರವಣ ಮಂಗಳಂ ಕೇಳ್ತಾ ಇತ್ತು ಸಾಕಂತೆ ಪರಮಾತ್ಮ ವಿಧಿವಾದಂತಹ ನಾಮಗಳನ್ನ. ಚರಣ ಪಂಕಜಂ ಶಂತ ಮಂಚತೆ, ಚರಣ ಪಂಕಜ ಅಂತ ಮನೆಯದಾಗಿ ಭಗವಂತನ ಒಂದು ಪಾದಗಳಿಗೆ ನಾವು ಶರಣ ಆಗಬೇಕು. ಭಗವದ್ಗೀತೆ ಎಲ್ಲ ಹೇಳಿಬಿಟ್ಟ ಭಗವಂತ, ಕೊನೆಯ ಶ್ಲೋಕ ಕೇಳಿದಿರಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಶರಣಾಗತಿ ಅಯ್ಯಾರ್ಜುನ, ಯಾವ ಧರ್ಮಗಳನ್ನು ಕೂಡ ನೀನೇನು ಮಾಡದೇ ಇದ್ದು ಪರಿತ್ಯಜ್ಯ ಅಂದರೆ ಬಿಡುವುದರ ಅರ್ಥ ಏನು ಮಾಡಬೇಕು? ಅನೇಕ ರೀತಿಯಾದಂಥ ಭಗವಂತನನ್ನು ಉಳಿಸಿಕೊಳ್ಳೋ ಧರ್ಮಗಳನ್ನು ಹೇಳ್ತಾರೆ. ಧರ್ಮಶಾಸ್ತ್ರ ಇದೆ, ವೇದ ಇದೆ, ಪುರಾಣ ಎಲ್ಲ ಎಲ್ಲ ಹೇಳಿಬಿಟ್ರೆ ಎಲ್ಲವನ್ನು ಎಲ್ಲರಿ ಮಾಡೋಕ್ಕಾಗುತ್ತೆ ಅಂತ ಭಗವಂತ ಹೇಳಿಬಿಟ್ರೆ ಅಂತ ಸರ್ವಧರ್ಮ ಅಂತ ಪರಿತ್ಯಲ್ಲ ಕೇಳಾಗಲ್ಲ ತಾನೆ. ಒಂದು ಮಾಮೇಕಂ ಶರಣಂ ಮೃಗ, ಒಂದು ಭಗವಂತ ನಿನ್ನ ಪಾದಕ್ಕೆ ಬಿದ್ದಿದ್ದೀನಿ, ಅನ್ಯಥಾ ಶರಣಂ ನಾಸ್ತಿ ಅನ್ನೋದನ್ನು ಇಷ್ಟರ ಮಟ್ಟಿಗೆ ಭಗವಂತ ಏನು ಮಾಡಿದ್ದಾನೆ? ಕೃತಜ್ಞವಾಗಿ ಅದನ್ನೇ ಹೇಳುತ್ತೆ ಅಂತ. ಚರಣ ಪಂಕಜಂ ಶಂತಮಂ, ಶಂ ಅಂದರೆ ಸುಖ, ಸುಖವನ್ನು ಕೊಡತಕ್ಕಂಥದ್ದು ಅಂದರೆ ಪ್ರಭೋ ನಿನ್ನ ದಿವ್ಯವಾದಂಥ ಚರಣಾರವಿಂದಗಳನ್ನು ಮಾತ್ರ ಇದ್ದು ಎಲ್ಲಿ ಹೋಗಿರುವ ಮನುಷ್ಯನಿಗೆ ಪರಿಪೂರ್ಣವಾದಂಥ ಶಾಂತಿ ಸಮಾಧಾನ ಸುಖ ಅನ್ನೋದು ಸಿಕ್ಕಲ್ಲ. ಇದು ಚೆನ್ನಾಗಿ ಗೊತ್ತಾಗಿದೆ, ವಿಜ್ಞಾನಿಗಳಿಗೂ ಗೊತ್ತು. ಎಷ್ಟೆಷ್ಟು ಕಂಡು ಹಿಡಿತಾರೋ ಅಷ್ಟಷ್ಟು ತಕರಾರು, ಅಷ್ಟಷ್ಟು ದುಃಖದ ಕಾರಣ. ನಿಜವಾಗಿ ಈ ಜನ ಏನು ತರಗತ್ತೆ ತ್ರಿಪುರಾಣ ಹೇಳ್ತೀರ ಕೇಳ ಪುರುಷತ್ತಿಲ್ಲ, ಪುರುಷತ್ ಮಾಡ್ಕೊಂಡು ಕೇಳಿದರೆ ಅದು ಅರ್ಥ ಆಗುತ್ತೆ ಹೊರತಂದೇ ಆಗುತ್ತೆ. ಆಯ್ತು, ಹಾಗಾದ್ರೆ ಏನು ಸಾಧನೆ ಮಾಡಿದ್ರಿ? ಏನು ಸಾಧನೆ ಮಾಡಿ? ಯಾವ ಸಮಾಧಾನ ಬರೋದಿಲ್ಲ. ಆದ್ದರಿಂದ ಜೀವನದಲ್ಲಿ ಕುಂಚಿತ್ತಾದರೂ ಕೂಡ ಭಗವಂತನ ಸೇವೆಗೆ ಅವರ ಕಥಾಶ್ರಮಕ್ಕೆ ಅವನ ಸ್ಮರಣೆ ಅಗತ್ಯವಾಗಿ ಅದನ್ನು ಮೀಸಲಾಗಿಡಬೇಕು ಇರಲಿ. ಆದ್ದರಿಂದ ಇಂಥ ಯಾರ ನಿನ್ನ ಚರಣ ಪಂಕಜವನ್ನು
ಸ್ತನೇಶ್ವರ್ಪಯಾಭಿಹನ್. ನಮಸ್ಕಾರ ಮಾಡ್ತೀವಿ ನಮ್ಮ ಹೃದಯದಲ್ಲಿ ನಿನ್ನ ಪಾದಾರವಿಂದಗಳಿರುವಂತೆ ಅನುಗ್ರಹ ಮಾಡು. ನಿನ್ನ ಪಾದವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡಿಯಪ್ಪ, ಅಷ್ಟು ಅನುಗ್ರಹ ಮಾಡು. ಕಣ್ಮರೆಯಾಗಿಬಿಟ್ಟಿಯಲ್ಲ, ಎಲ್ಲಿ ಹೋಗ್ಬಿಟ್ಟೆ ನೀನು ಅಂತ ಅಂತ ಆನಂದದಿಂದ ಆನಂದ ಭಾಷೆ ಬರ್ತಾ ಇದೆ. ಎಲ್ಲ ದೋಷಗಳು ಕೂಡ ಆ ಕೃಷ್ಣ ಭಗವಂತನನ್ನ ಮತ್ತೆ ಮತ್ತೆ ಸ್ನಾನ ಬರೋದಿಲ್ಲ. ಪದೇ ಪದೇ ಕೃಷ್ಣನನ್ನು ಅವರಿಗೆ ಎಷ್ಟು ಪ್ರೇಮ ಆಗಿದೆ ಅಂದರೆ, ಚಿಕ್ಕ ಮಗುವಿನಿಂದ ಕೃಷ್ಣನ ನೋಡಿದ, ಅವನ ಜೊತೆಯೇ ವ್ಯವಹಾರ ಮಾಡಿ, ಅವನ ಜೊತೆಯೇ ಬಾಳಿ ಬಳಿಕೆ ಮಾಡಿದ್ದಾರೆ. ಅಂಥದ್ರಲ್ಲಿ ಅವನು ಕಣ್ಮರೆ ಆಗಿಬಿಟ್ಟ ಅಂದರೆ ಪಾಪ ಅವನ ದುಃಖವನ್ನು ಭಗವಂತ ನೋಡ ಬೇಕು ಅಂತ ಹಾಕಿದ. ನಿಮ್ಮ ಭಕ್ತಿ ಎಷ್ಟು ಮಟ್ಟಿಗೆ ಆ ಭಕ್ತಿ ಪರೀಕ್ಷೆ ಮಾಡುತ್ತೇನೆ. ಈ ಭಾಗ ಬಂದಿರೋದು ಮಹಾತ್ಮರು ಕೊನೆ ಹೇಳ್ತಾರೆ, ಭಜತಿ ತತ್ರೋಪವಿಷ್ಟೋ ಭಗವಾನ್ ಸ ಈಶ್ವರೇ ಯೋಗೇಶ್ವರ ಅಂತರ್ಹೃತಿ ಕಲ್ಪಿತಾಸನ ಚಕಾಶ ಗೋಪೀ ಪರಿಷದ್ಗತೋರ್ಚಿತ ತ್ರೈಲೋಕ್ಯ ಲಕ್ಷ್ಮೇಕ ಪದಂ ವಪುರ್ದಧತ್. ಯಾವಾಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೋ ಶ್ಲೋಕ ತಾಸಾಮಾವಿರಭೂತ್ ಚೌರಿಹಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸೃಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಹೀಗೆ ಯಾವಾಗ ಗೋಪಿಕಾಸ್ತ್ರೀಯರು ಬಹಳವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವರು, ಆಗ ಭಗವಂತ ಅವರ ಕಣ್ಣಿನಿಗೆ ಪ್ರತ್ಯಕ್ಷನಾಗಿ ತೋರಿಕೊಳ್ತಾ ಇದ್ದಾನೆ. ತಾಸಾಂ ಆವಿರ್ಭೂತ್ ಚೌರಿ ಸ್ಮಯಮಾನ ಮುಖಾಂಬುಜ, ಮುಗುಳ ನಗೆಯಿಂದ ಕೂಡಿರತಕ್ಕಂಥ ಯಾವ ತನ್ನ ಒಂದು ಇಲ್ಲ ಇರಿಸ್ಬೇಕು. ತಾಸಾಮಾವಿರ್ಭೂತ್ ಚೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರ ಸರಸ್ರಕ್ರಿ ಸಾಕ್ಷಾನ್ ಮನ್ಮ ಸಮಂತ್ರೋಕ ಬಹಳ ಚೆನ್ನಾಗಿದೆ. ಆ ಯಾವ ಗೋಪಿಕಾಸ್ತ್ರೀಯರು ಇಷ್ಟೊಂದು ಹೃದಯಪೂರ್ವಕವಾಗಿ ಪ್ರಭೋ ಎಲ್ಲಿ ಹೋಗ್ಬಿಟ್ಟೆಪ್ಪ ಅಂತರ್ಗತನಾಗಿಲ್ಲ ನಿನ್ನ ನೋಡಬೇಕು ಅಂತ ಬಯಸಿ ಬಯಸಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿದಕ್ಕೆ ಒಳ್ಳೆ ಶ್ರೀನಾರಾಯಣ ಪರಮಾತ್ಮ ಆ ಗೋಪಿಕಾಸ್ತ್ರೀಯರಿಗೆ ಪ್ರತ್ಯಕ್ಷನಾಗಿದ್ದಾನಂತೆ. ಹೇಗಿದ್ದಾನೆ ಸ್ಮಯಮಾನ ಮುಖ ಮುಗುಳ ನಗೆಯಿಂದ ಕೂಡಿದಂಥ ಈ ಕೃಷ್ಣಾವತಾರದಲ್ಲಿ ವಿಶೇಷವೇ ಅಂತ ಎಲ್ಲಿ ನೋಡಿ ಒಂದು ಕೃಷ್ಣನ ಫೋಟೋ ನೋಡಿ, ನಗುತ್ತಾ ಇರೋ ಹೋಟಿವೆ ಹೊರತು ಪಡೋ ಹೋಟಿ. ಜ್ಞಾನಿಗಳು ಹೇಳ್ತಾರೆ ಕೃಷ್ಣ ಅಂದರೆ ಆನಂದ ಸ್ವರೂಪ, ಅವನಿಗೆ ಯಾಕೆ ಮುಖ ಅದರಿಂದ ಎಲ್ಲಿಂದ ತಿಳಿಯೋದು. ಇನ್ನು ರಾಮಾಯಣ ಕೇಳಿ ಅಲ್ಲಿ ಗುಳು ಅಂತ ಹೇಳ್ಬೇಕು, ಅದು ಉಳುಗುರು ಪುರಾಣ ಕೃಷ್ಣನ ಮುಖದಲ್ಲಿ ಒಂದು ದಿವಸ ಅವ್ರು ಹುಟ್ಟಿದಾಗಲೂ ಅಳುದಿಲ್ಲ, ಯಾವಾಗಲೂ ಅಳು ಅನ್ನೋದು ಕೃಷ್ಣನಿಗೆ ಇದೇ ಇಲ್ಲ. ಆದ್ದರಿಂದ ಕೃಷ್ಣಸ್ತು ಭಗವಾನ್ ಸ್ವಯಂ, ಬೇಕಾದ್ರೆ ಅಳುವರು ಅಳುವನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥ ಮಹಾತ್ಮ. ಈ ಗೋಪಿಕಾಸ್ತ್ರೀಯರನ್ನು ಪರೀಕ್ಷೆ ಮಾಡಿದ್ದಾರೆ, ಆಗ ಪ್ರತ್ಯಕ್ಷನಾಗಿ ತನ್ನ ದರ್ಶನವನ್ನು ಕೊಡ್ತಾ ಇದ್ದಾನೆ. ಹೇಗಿದ್ದಾನೆ ಪೀತಾಂಬರಧರ ಸೃಗ್ವೀರ್, ಪೀತಾಂಬರವನ್ನು ಹುಟ್ಟಿದ್ದಾನೆ ಭಗವಂತ. ಸೃಗ್ವಿ ಅಂದ್ರೆ ಸೃಕ್ ಅಂದ್ರೆ ಹೂವಿನ ಮಾಲೆಗಳನ್ನು ಧರಿಸಿಕೊಂಡಿರ್ತಕ್ಕಂಥವನಾಗಿದ್ದಾನೆ. ಆ ಗೋಪಿಕಾಸ್ತ್ರೀಯರ ದೃಷ್ಟಿಯಲ್ಲಿ ಹೇಗೆ ಕಾಣಿಸ್ಕೊಂಡ, ಸಾಕ್ಷಾನ್ ಮನ್ಮಥ ಮನ್ಮಥ, ಸೃಷ್ಟಿಯಲ್ಲಿ ಅತ್ಯಂತ ಸುಂದರನಾಗಿರ್ತಕ್ಕಂಥ ಅವನ ಮನ್ಮಥ ಕಾಮ ಅಂತ ಹೇಳ್ತಾರೆ. ಬಹಳ ಸುಂದರವಾಗಿದ್ದಾರೆ ಆ ಮನ್ಮಥೇ ಮನ್ಮಥ ಆಗಿದ್ದಾರೆ, ಹೀಗಾಗಿ ದರ್ಶನವನ್ನು ಕೊಡ್ತಕ್ಕಂಥ ಅವನಲ್ಲ ಮುಂದಕ್ಕೆ ಇತ್ತಂ ಏವಂ ತತ್ರೋಪವಿಷ್ಟ ಭಗವಾನ್ ಸ ಈಶ್ವರ ಯೋಗೇಶ್ವರ ಅಂತರಹೃತಿ ಕಲ್ಪಿತಾಸನ ಚಕಾಶ ಗೋಪಿ ಪರಿಷದ್ಗತೋರ್ಚಿತ ತ್ರೈಲೋಕ್ಯಲಕ್ಷ್ಮೀಕ ಪದಂ ವಪುರ್ದಧತ್. ಅದನ್ನು ಮತ್ತೆ ಹೇಳ್ತಾರೆ ಶುಕಮಹಾಮಿಗಳು, ಆ ಗೋಪಿಯರಿಗೆಲ್ಲ ದರ್ಶನ ಕೊಟ್ಟು ಅವರೆಲ್ಲರ ಮಧ್ಯದಲ್ಲಿ ಏನೇ ತಾನು ಕೂಡ ಕುಳಿತುಕೊಂಡಿದ್ದಾನಂತೆ. ಆ ಯೋಗೇಶ್ವರನಾದ ಆ ಭಗವಂತ ಹೀಗೆ ಸಾಕ್ಷಾತ್ತಾಗಿ ದರ್ಶನ ಕೊಡ್ತಾ ಇದ್ದಾನೆ. ನಿಜ ಹೇಳಬೇಕು ಅಂದ್ರೇನು, ಅಂತರ್ಹೃದಯ ಕಲ್ಪಿತಾಸನ, ಪ್ರತಿಯೊಬ್ಬ ಗೋಪಿಯರ ಹೃದಯದಲ್ಲಿಯೂ ಆ ಪರಮಾತ್ಮ ತನ್ನ ಒಂದು ಆವಿರ್ಭಾವವನ್ನು ಉಂಟು ಮಾಡಿಕೊಂಡಿದ್ದಾನೆ. ಚಕಾಶ ಆಗ ಭಗವಂತನ ದರ್ಶನ ಮಾಡಬೇಕು ಅಂದರೆ ಹೇಗಿದೆ, ಒಳಗೂ ಕೃಷ್ಣ ಹೊರಗೂ ಕೃಷ್ಣ ಎಲ್ಲೆಲ್ಲಿಯೂ ಕೃಷ್ಣ, ಹಾಗೆ ಹೇಳ್ತಾರೆ. ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಂತ ಹಾಗೆ
ಭಗವಂತ ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿದಾಗ ಎದುರುಗಡೆ ಕಣ್ಣಲ್ಲಿ ನೋಡಿದರೂ ಕಾಣ್ತಾರೆ, ಕಣ್ಣು ಮುಚ್ಚಿಕೊಂಡ್ರೆ ಒಳಗಡೆಯೂ ಕಾಣ್ತಾ ಇದ್ದಾರೆ. ಇಂಥ ಒಂದು ಅನುಗ್ರಹವನ್ನು ಗೋಪಿಯರಿಗೆ ಮಾಡ್ತಕ್ಕಂಥವನಾಗಿದ್ದಾನೆ. ಏವಂ ಪರಿಶ್ವಂಗ ಕರಾಭಿಮರ ಸ್ನಿಗ್ಧೇ ಕ್ಷಣೋದ್ದಾಮ ವಿಲಾಸಹಾಸೈ ಪ್ರೇಮೇ ರಮೇಶೋ ವ್ರಜಸುಂದರೀ ಯಥಾರ್ಭಕ ಸ್ವಪ್ನ ಯಥಾರ್ಭಕ ಸ್ವ ಪ್ರತಿಬಿಂಬ ವಿಭ್ರಮ. ಈಗ ರಾಸಕ್ರೀಡೆಯ ಕೊಂದಾನಂದ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಶುಕ ಮಹಾಮನಿಗಳು ಹೇಳ್ತಾರೆ, ಅಯ್ಯ ಪರೀಕ್ಷಿದಾಗ ಏವಂ ಈ ರೀತಿಯಾಗಿ ಆಯಾವ ಗೋತುಕಾಸ್ತ್ರೀಯರನ್ನು ವಿಹಾರ ಮಾಡಿ ಎಲ್ಲಿ ಅಂತರ್ಧಾನನಾಗಿ ಅವರೆಲ್ಲ ಏಕಕಂಠದಿಂದ ಹೃದಯಪೂರ್ವಕವಾಗಿ ಎಲ್ಲಿ ಹೋದ ಎಲ್ಲಿ ಹೋದ ಕೃಷ್ಣ ಅಂತ ಹುಡುಕಿದಾಗ ಪುನಃ ಅವರಿಗೆ ಪ್ರತ್ಯಕ್ಷನಾಗಿ ಇಂಥ ಒಂದು ದಿವ್ಯ ರೀತಿಯನ್ನು ಪ್ರಕಟ ಮಾಡಿದ್ದಾನೆ. ಪರಿಶ್ವಂಗ ಕರಾಭಿಮರ್ಷ ಸ್ನೇಹ ಕರಾಭಿಮರ್ಷ ಸ್ನಿಗ್ಧೇಕ್ಷಣ ಸ್ನಿಗ್ಧೇಕ್ಷಣೋದ್ದಾಮ ವಿಲಾಸ ಹಾಸೈ. ಭಾಗವತ ಇದೆಯಲ್ಲ ಸಂಸ್ಕೃತ ಬಾಲಕೃಷ್ಣ ಒಂದೊಂದು ವಾಕ್ಯ ತುಂಬ ಚೆನ್ನಾಗಿ ಓಡಿಸಿರ್ತಾರೆ. ಏನಾಯ್ತಂತೆ, ಆ ಭಗವಂತ ಪ್ರತ್ಯಕ್ಷನಾಗಿ ಯಾವ ಒಂದಾರು ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿದ್ದಾರೋ ಆ ಗೋಪಿಯರನ್ನೆಲ್ಲ ಪರಿಶ್ರಮ ಆನಂದದಿಂದ ಅವರನ್ನೆಲ್ಲ ತಪ್ಪಿಕೊಳ್ತಾ ಇದ್ದಾರಂತೆ. ಕರಾ ಅಭಿಮರ್ಷ ಕೆಲವರನ್ನ ಕೈಯಿಂದಲೂ ಕೂಡ ಸ್ಪರ್ಶ ಮಾಡ್ತಾ ಇದ್ದಾನೆ. ಸ್ನಿಗ್ಧೇ ಕ್ಷಣ ಪ್ರೇಮದಿಂದ ಕೂಡಿದ ತನ್ನ ಕಣ್ಣಿನಿಂದ ಅವರನ್ನೆಲ್ಲ ದರ್ಶನ ಮಾಡ್ತಾ ಇದ್ದಾನೆ. ವಿಲಾಸ ಹಾಸೈ ನಗುತ್ತಾ ಇದ್ದಾನೆ, ಅವರನ್ನೆಲ್ಲ ಸಂತೋಷದಿಂದ ತಮಾಷೆ ಮಾಡ್ತಾ ಇದ್ದಾನೆ. ರೇಮೇ ರಮೇಶ ಪರೀಕ್ಷಿತ ರಾಜನ ಹೇಳ್ತಾರೆ, ಸುಖ ಮಹಾಮಯ ಎಷ್ಟು ವರ್ಣನೆ ಮಾಡಿದರು ಕೂಡ ಸಾರದು. ಆಯಾವ ರಮಾಪತಿಯಾದಂತಹ ಶ್ರೀ ಮಹಾವಿಷ್ಣು ಈ ಕೃಷ್ಣಾವತಾರವನ್ನು ಮಾಡಿದಾಗ ಆ ವ್ರಜದಲ್ಲಿದ್ದಂತಹ ಎಲ್ಲ ಗೋಪಿಕಾ ಸ್ತ್ರೀಯೊಡನೆ ಯಥಾರ್ಥಕಃ ಇಲ್ಲಿ ಪ್ರೇಮ ಎಂಥಾಗುತ್ತೆ, ತಾಯಿ ಮತ್ತು ಮಕ್ಕಳ ಪ್ರೇಮದಂತೆ ಮಾತೃಭಾವದಿಂದ ಎಲ್ಲರನ್ನೂ ಸಂಪರ್ಕಿಸ್ತಾರೆ. ಆ ಶಬ್ದ ನನಗೆ ಎಷ್ಟು ಜನ ಬರೀತಾರೆ, ಯಥಾ ಅರ್ಭಕಃ, ಅರ್ಭಕ ಅಂದರೆ ಮಗು ಅಂತ ಅರ್ಥ. ಆ ತಾಯಿ ಸಾಕ್ ಪ್ರೇಮದಿಂದ ಆ ಮಗುವನ್ನು ಹೇಳ್ತೀಯಪ್ಪ ನನ್ನ ಮಗುವೇ ನನ್ನ ದೇವಿಂದು ಹೀಗೆಂದು ಹಾಡಂದು ಆ ಮಗುವಿಗೆಲ್ಲ ಚುಂಬನೆಗಳನ್ನು ಕೊಟ್ಟು ಎತ್ತಿಕೊಂಡು ಕೈಕೆಲ್ಲ ಕಾರಣ ಏನು, ಆ ಮಗುವಿನಿಂದಿರ್ಬೇಕ ಅಪಾರವಾದಂತಹ ಪ್ರೇಮ. ಹಾಗೆ ಪರಮಾತ್ಮ ತಾನು ಇನ್ನು ಎಷ್ಟು ಅವನಿಗೆ ವಯಸ್ಸು 7 ವರ್ಷದ ಮಗು ಅಷ್ಟೇ ಇಲ್ಲೇ ತಾನು ಇರೋದು. ಆ ಗೋಪಿಯರಿಗೆಲ್ಲ ಮಗನಾಗಿದೆ, ಪ್ರತಿಯೊಬ್ಬ ಗೋಪಿಯು ಆ ವಿಶ್ವರೂಪ ತೋರಿಸಿದಂತಹ ಭಗವಂತನ ಒಬ್ಬ ಅವನ ಸ್ವರೂಪವನ್ನು ತಪ್ಪಿಕೊಂಡು ಆನಂದದಿಂದ ಪಡ್ತಾ ಇದ್ದಾರೆ. ಕೃತ್ವ ತಾವಂತ ಆತ್ಮಾನಂ ಯಾವತೀರ್ ಗೋಪಯೋಷಿತ. ಎಷ್ಟು ಜನ ಗೋಪಿಕಾ ಸ್ತ್ರೀಯರಿದ್ದರೋ ಅಷ್ಟು ಕೃಷ್ಣರಾಗಿದ್ದ ವಿಶ್ವರೂಪ. ಆ ಮಾತು ಎಷ್ಟು ಜನ ಬರೀತಾರೆ, ಕೃತ್ವ ತಾವಂತ ಆತ್ಮಾನಂ ತನ್ನನ್ನು ತಾನು ಅಷ್ಟು ಸಂಖ್ಯೆಯಿಂದ ಏಕಃ ಹೋತೆ ಇಂದ್ರಃ ಹೋತೆ ಅಂತ ಉಪನಿಷತ್ತು ಭಗವಂತ ಹೇಗಿದ್ದಾನೆ ಅಂದರೆ ಅವನು ಸಹಸ್ರಾರು ರೂಪಗಳನ್ನು ಆಧರಿಸಬಲ್ಲ, ಹಾಗೆ ಸಾವಿರಾರು ರೀತಿಯ ರೂಪಗಳಿಂದ ಮಾಡಿ ಯಾವ ದೀರ್ಘೋಪಯೋಗಿಸಿದ ಎಷ್ಟು ಜನ ಗೋಪಿಕಾ ಸ್ತ್ರೀ ಇದ್ದರು ಅಷ್ಟು ಒಬ್ಬೊಬ್ಬರಿಗೂ ಒಬ್ಬ ಕೃಷ್ಣನಾಗಿ ತನ್ನ ಒಂದು ಆನಂದ ಅನುಗ್ರಹವನ್ನು ಮಾಡಿದ್ದಾನೆ. ರೇಮೇಶ ಭಗವಾನ್ ಸ್ವಾಮಿ ಆತ್ಮಾರಾಮಿ ಲೀಲಯ ಅಂತ. ಏನು ಭಗವಂತನಿಗೆ ಇಷ್ಟೊಂದು ವಿಶೇಷ ಅಂದರೆ ಆತ್ಮಾರಾಮಿ, ಅವರೇನು ಹೊಸದಾಗಿ ಆನಂದ ಅನ್ನೋದನ್ನು ಬೇರೆ ನಾವು ಯಾವುದೋ ಪದಾರ್ಥಗಳನ್ನು ಇತ್ತು ನೆಪದಿಂದ ನಂಬಿಕೊಂಡು ನಮಗೆ ಆನಂದ ಕೊಡಬೇಕಾದೇನು, ನಮಗೆ ಯಾವ್ದಾದ್ರು ಬೇಕಾದಂಥ ಒಂದು ಇಷ್ಟವಾದ ಪದಾರ್ಥ ಅದು ಬಂದು ಕೊಡಲಿಲ್ಲ ಚೆನ್ನಾಗಿದೆ ಅಷ್ಟೇ ಒಂದು ನಿಮಿಷ ಇರುತ್ತೆ ಆಮೇಲೆ ಮಾತ್ರ ಆದರೆ ಹೋಗಿ. ಆದರೆ ಭಗವಂತನಿಂದ ಆಗಬೇಕು ಆನಂದ ಅಂದರೆ ಎಂದೆಂದು ಆನಂದ ಸ್ವರೂಪದಲ್ಲಿ ಇರುತ್ತೆ. ಹೀಗಾಗಿ ಈಗ ಕತೆ ಮುಗಿಸ್ಬಿಡ್ತದೆ. ಏವಂ ಶಶಾಂಕಾಂಶು ಅಂಶುಚಿ ರಾಜಿತಾನಿಶಾ ಸಸತ್ಯ ಕಾಮಃ ಅನುರಕ್ತಾಲಗಣ ಬಲಾಗಣ ಶಿಶೇಷ ಆತನ್ಯವರ್ಧತೌರಧ ಸರ್ವಾ ಶರತ್ ಕಾಂಚನ ಆಶ್ರಯ. ಹೀಗಾಗಿ ಆ ರಾಸಲೀಲೆಯನ್ನೆಲ್ಲ ಭಗವಂತನು ಈ ರೀತಿ ಪ್ರಕಟಪಡಿಸಿ ತಾನು ಮರೆಯಾಗಿ ಮತ್ತು ವಿಶ್ವರೂಪ ತೋರಿಸಿ ಗೋಪಿಯರಿಗೆಲ್ಲ ಅನುಗ್ರಹ ಮಾಡಿ
ತಾರ್ ಕುಟ್ಟು ಮಗುವಾಗಿಯೇ ತಾಯಿಗೆ ಆನಂದ ಕೊಡುವಂತೆ ಎಲ್ಲ ಸ್ತ್ರೀಯರನ್ನು ಕೊಟ್ಟು ಆತ್ಮಾರಾಮನಾಗಿ ತೃಪ್ತಿಯನ್ನು ಉಂಟು ಮಾಡಿದ್ದಾನೆ ಎಲ್ಲರಿಗೂ. ಈಗ ಪರೀಕ್ಷಿತ್ ರಾಜ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳಿ ಮುಕ್ತಾಯ ಮಾಡುತ್ತಾರೆ ಅಧ್ಯಾಯನ. ರಾಜೋವಾಚ, ಕಥೆ ಕೇಳಿದ ಪರೀಕ್ಷಿತ್ ರಾಜರಿಗೆ, ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯೇ ಚರಸ್ಯ ಚ ಅವತೀರ್ಣೋ ಹಿ ಭಗವಾನ್ ವಂಶೇನ ಜಗದೀಶ್ವರ. ಅಶೋಕ ಮಹಾಮುನಿಗಳೇ, ತಾವು ಹೇಳಿದ ಕಥೆ ಕೇಳಿದೆ, ಭಗವಂತ ಅವತಾರ ಮಾಡಿದ್ಯಾಕೆ ಪರಿತ್ರಾಣಾಗಿ ಸಾಧುನ ವಿನಾಶ ಆಯಿತು ವಿಷ್ಣುನ ಜಗತ್ತನ್ನು ಕಾಪಾಡೋದಕ್ಕೆ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಭಗವಂತ ಅವತಾರ ಮಾಡಿದ ಅಂತ ಕೇಳಿದ್ದೇನೆ. ಹೀಗಿರುವಾಗ ಒಂಚೂರು ಸಂಶಯ ಬರ್ತಾ ಇದೆ. ಏನು ಸಕಥಂ ಧರ್ಮ ಸೇತೂನಾಂ ವಕ್ತ ಕರ್ತಾರ ನೀಕ್ಷಿತ. ಧರ್ಮವನ್ನು ಕಾಪಾಡುವುದಕ್ಕೋಸ್ಕರ ಭಗವಂತ ಅವತಾರ ಮಾಡ್ತೇನೆ ಅಂತ ಹೇಳಿಕೊಂಡವನು ಅವನೇ ಧರ್ಮವನ್ನು ಮೀರಿಬಿಡಬಹುದು. ಪ್ರಶ್ನೆ ಯಾಕೆ ಅಂದರೆ ಬ್ರಹ್ಮನ್ನ ಪರದಾರಾಭಿಮರ್ಶನಂ ಅಂತ ಶಬ್ದ ಇರ್ತದೆ. ಬೇರೊಬ್ಬ ಸ್ತ್ರೀಯನ್ನು ಈ ರೀತಿಯಾಗಿ ಸ್ಪರ್ಶ ಮಾಡುವುದು ಅಂದರೆ ಅದು ಮಹಾಮಂಗಳೆ. ಇವತ್ತಿಗೂ ಅದನ್ನು ನಾವೆಲ್ಲ ಚೆನ್ನಾಗಿ ಅಂತ ಇಟ್ಕೊಳ್ಬೇಕಾದ್ರು ಇದೇ ರೀತಿ ಇಟ್ಕೊಳ್ಬೇಕು. ಅದೇನು ಹೇಳ್ತಾರೆ ಗೊತ್ತೇ, ಒಂದು ಮದುವೆ ಮನುಷ್ಯರ ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾ ಅತಿ ಚರಿತವ್ಯ ಆತ್ಮಯೇ. ಒಬ್ಬ ವ್ಯಕ್ತಿ ಒಬ್ಬಳೇ ಪತ್ನಿ, ಉಳಿದವರೆಲ್ಲ ಮಾತೃ ಸ್ವರು ಜಗತ್ತಿನ ಅದಕ್ಕೆ ಪ್ರತಿಜ್ಞೆ ಮಾಡಿಸ್ಕೊಡ್ತಾರೆ. ಮದುವೆ ಮಾಡಿದ್ರೆ ನಮ್ಮ ಧರ್ಮ ಅನುಷ್ಠಾನ ಮಾಡುವಾಗ, ಅರ್ಥ ಸಂಪಾದನೆ ಮಾಡಿ ಹಣ ಖರ್ಚು ಮಾಡುವಾಗ, ಕಾಮ ಸುಖ ಪಡುವಾಗ, ಟೀಕೆಯನ್ನು ಬಿಟ್ಟು ಅವನಿಗೆ ಹತ್ರ ಹೋಗಬಾರದು. ಈ ಪರೀಕ್ಷೆ ರಾಜನ ಸಂಶಯ, ಇಷ್ಟೊಂದು ಜನ ಸ್ತ್ರೀಯರೊಡನೆ ಪರಮಾತ್ಮ ವ್ಯವಹಾರ ಮಾಡಿಬಿಟ್ಟಲ್ಲ, ಧರ್ಮ ಸಂಸ್ಥಾಪನೆಯೇ ಅವತಾರ ಮಾಡ್ತೀನಿ ಅಂತ ಹೇಳಿದ ಭಗವಂತನೇ ಹೀಗೆ ಮಾಡಿದೆ ಎಂದು ಕೇಳಿ ಮಾಡ್ತೇವೆ. ಕೃಷ್ಣನೇ ಮಾಡಿದ ನಾನು ಮಾಡ್ತೀನಿ ಸರ್. ಯಾವ ಮನುಷ್ಯ ಏನು ಮಾಡ್ತಾನೆ, ಕೆಟ್ಟ ಕೆಲಸ ಮಾಡ್ತಾನೆ, ಕೊಡುತ್ತಾನೆ ಇನ್ಯಾರು ಮಾಡಿದ್ರು ನೋಡಿ. ಯಾವ ಮಾಡಲಿದ್ದೆ ತಾನು ಮಾಡಿ ತಪ್ಪು ಅನ್ನೋ ವಿಚಾರ ಮಾಡಲ್ಲ. ಹೀಗಾರು ಲೋಕದಲ್ಲಿ ಜನರು ಭಗವಂತನೇ ಹಂಗೆ ಮಾಡಿದ್ರೆ ಏನಾಗ್ತದೆ, ಧರ್ಮ ಸಂಸ್ಥಾಪನೆಗೆ ಅಂತ ನಮ್ಮಂತಹ ಸಾಮಾನ್ಯರು ಕೇಳೋ ಪ್ರಶ್ನೆ. ಅದನ್ನೇ ನೆಪ ಮಾಡಿದ್ರು ಪರೀಕ್ಷಿತರಾಗಿ. ಏನು ಸ್ವಾಮಿ ಮಹಾಮನಿಗಳೇ ಕಥೆ ಹೇಳ್ತಾ ಹೇಳ್ತಾರೆ, ಧರ್ಮ ಸಂಸ್ಥಾಪನೆ ಹುಟ್ಟಿದಂತಹ ಭಗವಂತ ಅದನ್ನು ನೀರು ಬಿಟ್ಟ ಅಂದರೆ ಏನು ನನಗೆ ಸ್ವಲ್ಪ ಸಂಶಯವಾಯಿತು. ಶ್ರೀ ಶುಕ ಉವಾಚ, ಶುಕ ಮಹಾಮನಿಗಳು ಹೇಳುವ ಉತ್ತರ ಕೇಳ್ತಾರೆ. ಧರ್ಮ ವ್ಯತಿಕ್ರಮ ದೃಷ್ಟ ಈಶ್ವರಾಂಚ ಸಾಹಸಂ ದೇವೀಯಸಾಂ ನ ದೋಷಾಯ ವಂದೇ ಸರ್ವಭುಜೋ ಯಥಾ. ಅಯ್ಯ ಮಹಾರಾಜ, ಕೇಳಿದಂಥ ಪ್ರಶ್ನೆ ಸರಿಯಾಗಿದೆ. ಧರ್ಮ ವ್ಯತಿಕ್ರಮ ಅಂದರೆ ಧರ್ಮವನ್ನು ಮೀರುವುದು ಅನ್ನೋದು ಯಾರಿಗೆ ಅದು ಅಪ್ಲೈ ಆಗುತ್ತೆ ಅಂತ ಧರ್ಮ ಮಾಡಿದರೆ ಎಲ್ರಿಗೂ ಅಪ್ಲೈ ಆಗುತ್ತೆ. ಯಾರೇ ಯಾರಿಗೆ ಅಪ್ಲೈ ಆಗುತ್ತೋ ಅವರವರಿಗೆ ಧರ್ಮವನ್ನು ಮೀರಿದ್ದರಿಂದ ಆಗತಕ್ಕಂಥ ಒಂದು ಪಾಪ ಅನ್ನೋದು ಯಾರಿಗೆ ಅಂದರೆ ತೇಜೀಯಸಾಂ ನ ದೋಷಾಯ. ಯಾರು ಮಹಾತ್ಮರು ಜ್ಞಾನಿಗಳು ತೇಜಸ್ವಿಗಳು ಇರ್ತಾರೋ ಅಂಥವರಿಗೆ ಅಪ್ಲೈ ಆಗೋದಿಲ್ಲ, ಜನಸಾಮಾನ್ಯರಿಗೆ ಮಾತ್ರ ಅಪ್ಲೈ ಆಗಬೇಕು. ಅದು ದೃಷ್ಟಾಂತ ಬರುತ್ತೆ. ಒಂದೇ ಸರ್ವಭುಜೋ ಯಥಾ, ಬೆಂಕಿ ಇದೆಯಪ್ಪ, ಈ ಬೆಂಕಿ ಏನೇನು ತಿನ್ನುತ್ತೆ? ಯಜ್ಞದಲ್ಲಿ ಯಾಗ ಹೋಮ ಮಾಡಿದರೆ ಪೂರ್ಣಾಹುತಿಯನ್ನು ತಗೊಳ್ಳುತ್ತೆ. ಒಬ್ಬ ವ್ಯಕ್ತಿ ಮೃತನಾದರೆ ಆ ಶರೀರವನ್ನು ಸೂರಿಸುತ್ತೆ. ನಮ್ಗೆ ಏನಾದರೂ ಉಂಟೆ ಅಗ್ನಿ ಅಂತಕ್ಕಂಥ ಆ ಶವವನ್ನು ಮುಟ್ಕೊಡ್ತಲ್ಲ, ಸುಟ್ಬಿಡ್ತಲ್ಲ ಅಂತ ಯಾರು ಅಂತಾರೆ, ಬೆಂಕಿಗೆ ಅಂದರೆ ಮಡಿವೆ ಇದೆ ಇದೆಯಾ? ಹಾಗೆ ತೇಜೀಯ ಸಾಮ್ ನದೋಷ, ಯಾರು ಮಹಾತ್ಮರೋ ತೇಜಸ್ವಿಗಳೋ ಬ್ರಹ್ಮನಿಷ್ಠರೋ ಅಂಥವರು ಎಂದೆಂದಿಗೂ ಕೂಡ ಅವರಿಗೆ ದೋಷ ಬರುವುದಿಲ್ಲ. ಕೃಷ್ಣ ಪರಮಾತ್ಮ ಯಾರು ಸಕಲ ಜಗತ್ತಿಗೆ ಒಡೆಯನಾಗಿದೆ, ಅವನಿಗೆ ಯಾವುದೇ ರೀತಿಯಾದ ದೋಷ ಬರುವುದಕ್ಕೆ ಕಾರಣ. ಅದು ಇನ್ನೊಂದು ಹೇಳ್ತಾರೆ, ಯಾರು ಮಹಾತ್ಮರೋ ಅವರು ಏನು ಮಹಾತ್ಮರು ಅನ್ನಿಸ್ಕೊಳ್ಳೋವಾಗಲೇ ಕೆಲಸ ಕೆಟ್ಟದ್ದೆಲ್ಲ ಬಿಟ್ಟಿರ್ತವೆ ಅವರೇ ಆ ಕೆಲಸ. ಅದು ಒಂದು ಉತ್ತರ ಉಂಟು. ಇಲ್ಲ ಹಾಗಲ್ಲ, ಧರ್ಮ ಸಂಸ್ಥಾಪನೆಗೋಸ್ಕರ ಅವತಾರ ಮಾಡಿದಂಥ ಭಗವಂತನ ಅವರು ಯಾವ ಒಂದಾನೊಂದು ಪಾಪಗುಂಟಿಗಳ ಸಂಪರ್ಕವೂ ಕೂಡ ಇಲ್ಲ. ನಾವು ಹೇಳಿದೆ ಹೋದ್ರೆ ಏನಾಗುತ್ತೆ, ಎಷ್ಟು ಜನಗಳನ್ನು ಸಂಹಾರ ಮಾಡಿದ್ದಾರೆ. ಆ ಮಹಾಭಾರತ ಯುದ್ಧವೆಲ್ಲ ಕಟ್ಟು ಭಗವಂತರ ಸಂಕಲ್ಪದಲ್ಲಿ ಅದು. ಹಾಗೆ ನಮ್ಗೆ ಎಷ್ಟು ಪಾಪ ಬರಬಹುದು ಅಂದರೆ ಪಾಪ ಇಲ್ಲ, ಪುಣ್ಯವಿಲ್ಲ. ಇದನ್ನು ವೇದಾಂತಲ್ಲಿ ಏನು ಹೇಳ್ತಾರೆ ಅಂದರೆ, ಇದೆಲ್ಲ ಭಗವಂತನ ಒಂದು ಮಾಯಾಶಕ್ತಿ, ಪರಮಾತ್ಮನಿಗೂ ಮಾಯೆಗೂ ಏನು ಸಂಬಂಧ, ವ್ಯವಹಾರಕ್ಕೋಸ್ಕರ ಅದು ಹಾಕಿ
ಜಗನ್ನಾಥದಲ್ಲಿ ಪಾರ್ಕ್ ಹಾಕ್ಕೊಂಡು ಬೇಕಾದಂತಹ ವಿಚಾರಗಳನ್ನೆಲ್ಲ ಹೇಳಿರ್ತಾರೆ. ಈಗ ಆ ಪಾರ್ಟಿ ಬೆಕ್ಕಾಗವನು ವ್ಯವಹಾರ ಮಾಡ್ತಾನೆ ಹೊತ್ತಾ ಅದು ಏನು ಸಂಬಂಧಪಟ್ಟಿರೋದು ಆ ವೇಷ ಏನು ಸಂಬಂಧ ಯಮನ ವೇಷ ಹಾಕೊಂಡ್ಬಿಡೋದು ಅವನು ಯಮನಾಗ್ತಾನೆ ಹಾಗೆ ಭಗವಂತಂದೆಲ್ಲ ಹೀಗೇನೆ ಒಂದು ಅನ್ನೋದು ಯಾವ ಕರ್ಮ ಸಂಪರ್ಕವೂ ಇಲ್ಲದೆ ಇರತಕ್ಕಂತಹ ಸ್ವರೂಪ ಒಂದು ಅಗ್ನಿ ಹೇಗೆ ಎಲ್ಲವನ್ನೂ ಸುಡುತ್ತದೆಯೋ ಅದು ಶವವನ್ನಾದರೂ ಸುಡುತ್ತದೆ ಪೂರ್ಣ ಹೊಗೆಯಾದರೂ ಸುಡುತ್ತದೆ ಅಗ್ನಿ ಯಾವುದೇ ಒಂದು ಅನ್ನೋ ಪಾಪವೂ ಇಲ್ಲ ಕೊಂಡು ಬನ್ನೇ ಸರ್ವಭುಜೋ ಯಥ ಅದನ್ನು ಎಚ್ಚರಿಕೆ ಹೇಳ್ತಾರೆ ಅದನ್ನು ಕೇಳಬೇಕಾದ ಏನು ನೈತತ್ ಸಮಾಚಾರೇ ಜಾತ ಮನಸ್ಸಾಪಿ ಶನೀಶ್ವರ ಈ ಕಥೆ ಹೇಳಿದ್ದಿರೋ ಉದ್ದೇಶ ಏನು ಅಂದರೆ ಲೋಕದಲ್ಲಿರುವ ಜನಗಳಿಗೋಸ್ಕರ ಒಂದು ಮಾತು ಹೇಳಬೇಕಾಗಿದೆ ನಾವ್ಯಾರು ಪರಮಾತ್ಮನಂತೆ ಸರ್ವಜ್ಞರಲ್ಲ ಸರ್ವಶಕ್ತರಲ್ಲ ಗೊತ್ತಿದೆಯಾ ಇಲ್ಲದೆ ಇದುವೇ ಅಂತೇನಾಗುತ್ತೆ ಆದ್ದರಿಂದ ಸಾಮಾನ್ಯರಾದಂಥ ಸರ್ವಜ್ಞರಲ್ಲೇ ಇರತಕ್ಕ ಪರೀಶ್ವರರು ಅಂದರೆ ಯಾವ ಒಂದು ಯಜಮಾನಿಕಂತೆ ಇರೋರು ಈ ರೀತಿಯಾದಂಥ ಭಗವಂತ ಮಾಡಿದ ನಾನು ಮಾಡ್ತೀನಿ ಅಂತ ಮಾತ್ರ ಅದನ್ನು ಫಾಲೋ ಮಾಡಬೇಕು ಅದು ಭಗವಂತನಿಂದ ಸಾಧ್ಯ ಅದು ಬೆಂಕಿ ಎಲ್ಲವನ್ನು ಸುಡುತ್ತೆ ಅನ್ನೋ ಕಾರಣದಿಂದ ನಾವು ಯಾರನ್ನಾದರೂ ಮಾಡ್ಕೊಳ್ಳಿ ಆದ್ದರಿಂದ ಭಗವಂತನ ಯಾವುದು ಇಲ್ಲವೋ ಅಂತ ನನಗೆ ಹೇಳಿದೆಯೋ ಅದನ್ನು ನೈತತ್ತು ಎಷ್ಟು ಎಚ್ಚರಿಕೆ ಹೇಳ್ತೀವಿ ಸಮಾಚಾರೇ ಯಾವಾಗಲೂ ಭಗವಂತ ಕೃಷ್ಣ ಮಾಡಿದ ಅಂತ ಹಾಗೆ ಮನಸಾಪಿ ಮನಸ್ಸು ಪರಮಾತ್ಮ ಸರ್ವಜ್ಞ ಸರ್ವಶಕ್ತ ಅವನಿಗೆ ಯಾವ ಪಾಪ ಪುಣ್ಯಗಳು ಒಂದು ಬಂತಿಲ್ಲ ಆದ್ದರಿಂದ ಅವನು ಮಾಡಿದ ಅಂದರೆ ಅವನು ಮಾಡೋದನ್ನು ನಮ್ಮ ಕೈಲಿ ಮಾಡುತ್ತೆ ಆದ್ದರಿಂದ ಅಂಥ ಯಾವ ಒಂದಾನಂದು ದೋಷಗಳನ್ನು ಶಾಸ್ತ್ರದಲ್ಲಿ ಹೇಳುವುದನ್ನು ಮೀರಿ ಯಾವ ಮನುಷ್ಯನು ಮಾಡಿಕೊಡು ಈಶ್ವರಾಣಾಂ ಭಜಸ್ ಸತ್ಯಂ ತಥೈವಾಚರಿತ ಖಚಿತ ತೇಷಾಂ ಯತ್ ಸ್ವಚಾಯುಕ್ತ ಬುದ್ಧಿಮಾಂಸ್ತತ್ ಸಮಾಚಾರೇ ಹಾಗಾದರೆ ದೊಡ್ಡವರು ಮಾಡಿದ್ದನ್ನು ನಾವು ಅನುಸರಿಸ್ಕೂಡುದು ಅಂದ್ಬಿಟ್ರೆ ಹಾಗೆ ಎಲ್ಲ ಬಿಟ್ಬಿಡೋಣ ಎಂದರು ಆದ್ದರಿಂದ ಅವ್ರು ಮಾಡಿದ್ದರೆ ಯಾವ್ಯಾವ್ದು ಒಳ್ಳೆಯದಿದೆಯೋ ಅದನ್ನೆಲ್ಲ ಫಾಲೋ ಮಾಡಬೇಕು ಯಾರು ಕೆಲವರು ಹಾಗೆ ಮಾಡಿ ಏನೋ ಒಂದು ಸಣ್ಣದಾದ ತಪ್ಪು ಯಾರೋ ಮಾಡಿದರೆ ಅವ್ರು ಮಾಡಿದ್ರು ನಾನು ಹಾಗಾದ್ರೆ ಅವ್ರು ಮಾಡಿದ್ದು ಬಾಕಿ ನೀವು ಮಾಡಿದ್ರು ನೀವು ನಾನು ಮಾಡೋದು ಹಾಗಾಗಬಾರ್ದು ಅಂತ ಹೇಳಿಬಿಟ್ಟು ಗೋಪೀನಾಂ ಇನ್ನೊಂದು ಮಾತು ಭಾಳ ಚೆನ್ನಾಗಿದೆ ತತ್ಪತೀನಾಂಚ ಸರ್ವೇಷಾಮೇವ ದೇಹಿನ ಯೋ ಅಂತಸ್ತರಿಸೋ ಅಧ್ಯಕ್ಷ ಕ್ರೀಡನೇ ನೇಹ ದೇಹ ಭಾಕ ಇನ್ನೂ ಚೆನ್ನಾಗಿದೆ ಅಲ್ಲಯ್ಯ ಏನು ತಪ್ಪು ಮಾಡಿದೆ ಹೇಳಪ್ಪ ಅಂತ ಮರೀಕ್ಷಿದ್ರಾಗಲಿ ಕೇಳಿ ಈ ಗೋಪಿಕಾಸ್ತ್ರೇ ಜೊತೆ ವಿಹಾರ ಮಾಡಿಬಿಟ್ನಲ್ಲ ಇಷ್ಟೇನಾ ಗೋಪೀನಾಂ ತತ್ಪತೀನಾಂಚ ಸರ್ವೇಷಾಮೇವ ದೇಹಿನ ಆ ಗೋಪಿಯರು ಅವರ ಯಜಮಾನರು ಸಮಸ್ತ ಜಗತ್ತಿಗೂ ಪರಮಾತ್ಮನೇ ಗಣಯ ಅಂತರಾತ್ಮ ಅವರು ಎಲ್ಲರಲ್ಲಿಯೂ ಇರತಕ್ಕವನಾಗಲಿ ಆದ್ದರಿಂದ ಆ ಭಗವಂತನ ಜೊತೆ ಅವರು ವಿಹಾರ ಮಾಡಿದರು ಅಂದರೆ ಆ ಕೃಷ್ಣನನ್ನು ಅವರವರು ಯಜಮಾನ ಅವರಿಗಿಂತ ಬೇರೆ ಯಾಕೆ ಸರ್ವರಲ್ಲಿಯೂ ಅವರೊಬ್ಬನೇ ಇರತಕ್ಕಂಥ ಅವನ ಸರ್ವಾತ್ಮನಲ್ಲಿ ಅಥವಾ ಯೋ ಅಂತಶ್ಚರತಿ ಎಲ್ಲರೂ ಈಶ್ವರ ಸರ್ವಭೂತಾನಾಂ ಕೃದ್ದೇಶೇರ್ಜುನ ತಿಷ್ಠತಿ ಎನ್ನುವ ನ್ಯಾಯದ ಪ್ರಕಾರ ಎಲ್ಲರ ಹೃದಯದಲ್ಲೂ ಅವನೇ ಇರ್ತಕ್ಕಂಥವನಾಗಿದ್ದಾನೆ ಅನುಗ್ರಹಾಯ ಭೂತಾನ ಮಾನುಷಂ ದೇಹ ಮಹಾಸ್ಥಿತ ಓಹೋ ನೀನು ಮೋಸ ಹೋದದ್ದು ಯಾಕೆ ಅಂದರೆ ಎಲ್ಲರಂತೆಯೇ ಕೃಷ್ಣನು ಒಬ್ಬ ಮನುಷ್ಯ ಅಂತ ಹಾಗಿಲ್ಲ ಲೋಕಾನುಗ್ರಹಾರ್ಥವಾಗಿ ಭಗವಂತ ನನಗೆ ಬೇಕಾದ ರೂಪಗಳನ್ನು ತರಿಸ್ತಾ ಇದ್ದಾನೆ ಹಾಗೆ ಅವನು ಅಷ್ಟಕ್ಕೆ ಸೀಮಿತನಾಗಿಲ್ಲ ಅನ್ನೋ ಅಭಿಪ್ರಾಯ ಭಜತೆ ತಾದೃಶೀ ಕ್ರೀಡಾ ಯಾ ಶ್ರುತ್ವ ತತ್ಪರೋ ಭವೇದು ಇನ್ನು ಹೇಳ್ತೇನೆ ಆ ಭಗವಂತನಿಗೆ ಯಾವುದೇ ಒಂದು ಆಟ ಕ್ರೀಡೆಯನ್ನು ಆಗಲಿ ಇದು ಭಕ್ತರ ಉದ್ಧಾರಕ್ಕೋಸ್ಕರ ಪರಮಾತ್ಮ ದೇವಿಯವರ ಇಂಥ ಯಾವ ಕ್ರೀಡೆಗಳನ್ನು ಆ ಪರಮಾತ್ಮನ ಒಂದಾನಂದ ಲೋಕೋದ್ಧಾರವನ್ನು ಭಕ್ತರ ಉದ್ಧಾರವನ್ನು ಕಥೆಯನ್ನು ಕೇಳಿ ಮಾನವ ಕೃತಾರ್ಥನಾಗ್ತಾನೆ ಹೊರತು ಅನ್ಯಥಾ ಇಲ್ಲ ಅಂದರು ವಿಕ್ರೀಡಿತ ವ್ರಜವಧೂ ವಿರಿದ ಚ ವಿಷ್ಣೋಹ ಶ್ರದ್ಧಾನ್ವಿತೋ ಅನುಶೃಣಯಾತ್ ವರ್ಣಯೇಭ್ಯ ಭಕ್ತಿ ಪರಾಂ ಭಗವತಿ ಪ್ರವಿಲಭ್ಯ ಕಾಮ ಹೃದ್ರೋಗಮಾಶ್ವ ಮಹಿನೆ ಮಹಿನೋತ್ಯಚಿರೇಣ ಧೀರಹೋ ಮನೇಶ್ವರ ಅಂತಾರೆ ಶುಕ ಭಾವನೆಗಳು ಈ ಪರಮಾತ್ಮನ ಒಂದಾನಂದ ದಿವ್ಯವಾದ ಲೀಲೆ ಯಾವ ಭಜದಿರತಕ್ಕಂಥ ಯಾವ ಸ್ತ್ರೀಯರಲ್ಲಿ ಆನಂದವಾಗಿ ಅವನು ವಿಹಾರ ಮಾಡಿದ ಅನ್ನೋ ಕಥೆಯನ್ನು ಕೇಳಿದರೆ ಆ ಮಹಾವಿಷ್ಣುವಿನ ಪವಿತ್ರವಾದ ಈ ಚರಿತ್ರೆ